ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮ್ಗೆ ಫ್ಯಾಟಿ ಲಿವರ್ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ಏನು ಯಾವ ಕಾರಣದಿಂದ ಇದು ಬರ್ತದೆ ಮತ್ತೆ ಯಾರಲ್ಲಿ ಜಾಸ್ತಿಯಾಗಿ ಇದು ಕಾಣಿಸಿಕೊಳ್ತದೆ ಇರುವಂತಹ ಚಿಕಿತ್ಸಾ ಪರಿಹಾರ ಏನು ಸೊ ಇದೆಲ್ಲದರ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಗ್ಯಾಸ್ಟ್ರೋ ಎಂಟರಾಲಜಿ ಮತ್ತು ಹೆಪಟಾಲಜಿ ಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಬಾಲಾಜಿ ಅವರು ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರ್ಬೋದು ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಯನ್ನು ಡಾಕ್ಟರ್ ಬಳಿ ಕೇಳಬಹುದು ಡಾಕ್ಟರ್ ಇವತ್ತು ನಾವು ಕೊಬ್ಬು ಯುಕ್ತ ಯಕ್ರತ್ ಅಂತ ಹೇಳಿದ್ರೆ ಫ್ಯಾಟಿ ಲಿವರ್ ಅಂತ ನಾವು ಹೇಳ್ತೇವೆ ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ಈ ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ಏನು ಡಾಕ್ಟರ್ ಫ್ಯಾಟಿ ಲಿವರ್ ಅಥವಾ ಕೊಬ್ಬಿಯುಕ್ತ ಅಂದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಾರ್ಮಲ್ಲಿ ಏಜ್ ಆದ ಏಜ್ ಆಗುವಾಗ ನಾರ್ಮಲಿ ಕೊಬ್ಬು ಎಲ್ಲ ಪ್ರತಿ ಅಂಗಗಳಲ್ಲಿ ಸೇರಿಕೊಳ್ಳಿ ಡಿಪಾಸಿಟ್ ಆಗುತ್ತೆ ಅದರ ಪಾರ್ಟಾಗಿ ನಮ್ಮ ಲಿವರ್ ಇರೋದು ಒಂದು ದೊಡ್ಡ ಅಂಗ ದೇಹದಲ್ಲಿರೋದು ಹೊಟ್ಟೆಯಲ್ಲಿರೋದು ಅದರಲ್ಲಿ ಕೂಡ ಸೇರಿಕೊಳ್ಳುತ್ತೆ ಬಟ್ ಅದಕ್ಕೆ ಅತಿ ಅತಿ ಹೆಚ್ಚಾಗಿ ಅದೇ ಮೋರ್ ದ್ಯಾನ್ ಫೈವ್ ಪರ್ಸೆಂಟ್ ಐದು ಶೇಕಡಗಿಂತ ಹೆಚ್ಚಾಗಿ ಫ್ಯಾಟ್ ಅದು ಲಿವರಲ್ಲಿ ಸೇರಿಕೊಂಡಿದ್ರೆ ಅದನ್ನು ನಾವು ಫ್ಯಾಟಿ ಲಿವರ್ ಅಂತ ಕೇಳಿ ಹೇಳಿ ಕರಿತೀವಿ ನಾರ್ಮಲಿ ಕೂಡ ಇರಬಹುದು ಆದ್ರೆ ಅತಿ ಹೆಚ್ಚಾಗಿ ಸೇರಿಕೊಳ್ಳೋದ ಕಾರಣ ಕಾರಣ ನಾವು ಅಂತ ಹೇಳ್ತೀವಿ ಇದಕ್ಕೆ ಏನು ಅಂತ ಇದು ಮುಖ್ಯವಾಗಿ ಇದಕ್ಕೆ ಎರಡು ತರ ಕಾರಣಗಳು ಇರುತ್ತೆ ಒಂದು ಫಸ್ಟ್ ಏನಂದ್ರೆ ಒಂದು ಅತಿಯಾಗಿ ಮದ್ಯಪಾನ ಮಾಡುವವರಿಗೆ ಅದರಲ್ಲಿ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಹೇಳಿ ಕರಿತೀವಿ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಯಾ ಆಲ್ಕೊಹಾಲ್ ಅತಿ ಅದೇ ಮದ್ಯಪಾನ ಅತಿ ಹೆಚ್ಚಾಗಿ ಕುಡಿಯೋ ಕಾರಣ ಅದು ಫ್ಯಾಟ್ ಅನ್ನೋದು ಅದು ಲಿವರಲ್ಲಿ ಅತಿ ಹೆಚ್ಚಾಗಿ ಡಿಪಾಸಿಟ್ ಆಗುತ್ತೆ ಅದೊಂದು ಅದರಿಂದ ಅದಕ್ಕೆ ಅದು ಸೆಪ್ರೇಟ್ ಎಂಟಿಟಿ ಅಂದರೆ ಅದು ಟೋಟಲಿ ಅದು ಅದ ಕಾರಣಕ್ಕೆ ಅದು ಪರಿವಾಣ ಪರಿಣಾಮವಾಗಿ ಅದು ಜಾಂಡೀಸ್ ಆಗಲಿ ಹೆಪಟೈಟಿಸ್ ಆಗಲಿ ಸಿರ್ರೋಸಿಸ್ ಆಗಲಿ ಅದರ ಪರಿಣಾಮ ತೋರಿಸುತ್ತೆ ಇನ್ನೊಂದು ಸೆಪ್ರೇಟ್ ಎಂಟಿಟಿ ಸೆಪ್ರೇಟ್ ಗ್ರೂಪ್ ಏನಂತ ಹೇಳಿದ್ರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳಿ ಕರಿತೀವಿ ಅಂದರೆ ಇದೇನಂತೇಳಿದರೆ ಕೆಲವರು ಹೇಳ್ತಾರೆ ನಾನೇನು ಅಭ್ಯಾಸ ಇರೋದಿಲ್ಲ ಬಟ್ ನನಗೇನು ಲಿವರ್ ಪ್ರಾಬ್ಲಮ್ ಯಾಕೆ ಬಂತು ಅಂತೇಳಿ ಆ ಈ ಪ್ರಾಬ್ಲಮ್ ಎಲ್ಲ ಈ ಗ್ರೂಪ್ ಆಫ್ ಪ್ರಾಬ್ಲಮ್ಮೆ ಅದನ್ನು ನಾನ್ ಆಲ್ಕೊಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳಿ ಕರಿತೀವಿ ಇದರಲ್ಲಿ ಏನಾಗುತ್ತೆ ಅದು ಒಬೇಸಿಟಿ ಅಂದರೆ ಅತಿ ಹೆಚ್ಚಾಗಿ ವೆಯ್ಟ್ ಬುರ್ಜುತನ ಇದ್ದವರಿಗೆ ಶುಗರ್ ಡಯಾಬಿಟಿಸ್ ಅತಿ ಹೆಚ್ಚಾಗಿ ಕಂಟ್ರೋಲ್ ಇಲ್ ಇಲ್ಲದೇ ಅಥವಾ ನಾರ್ಮಲ್ ಡಯಾಬಿಟಿಸ್ ಇದ್ದವರಿಗೆ ಮತ್ತೆ ಕೊಲೆಸ್ಟ್ರಾಲ್ ಡಿಸೀಸಸ್ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಡಿಸೀಸಸ್ ಇದ್ರೂ ಕೂಡ ಮತ್ತೆ ಥೈರಾಯ್ಡ್ ಡಿಸಾರ್ಡರ್ಸ್ಗೆ ಮತ್ತೆ ಕೆಲವು ಮೆಡಿಕೇಶನ್ ದ್ವಾರ ಇಂತಹ ಇದರಲ್ಲೆಲ್ಲ ಫ್ಯಾಟಿ ಲಿವರ್ ಅನ್ನು ಇದು ಕಂಡೀಷನ್ ಕಾಣಬಹುದು ಡಾಕ್ಟರ್ ಈಗ ಜಾಸ್ತಿಯಾಗಿ ಯಾರು ಮದ್ಯಪಾನ ಮಾಡ್ತಾರೆ ಅವರಲ್ಲಿ ಕಂಡು ಚಾನ್ಸಸ್ ಇರ್ತದೆ ಹೌದು ಇವಾಗ ನೂರು ಜನ ನಾವು ತಗೊಂಡ್ರೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಕನಿಷ್ಠ ಅಟ್ಲೀಸ್ಟ್ ನೈಂಟಿ ಟು ನೈಂಟಿ ಫೈವ್ ಅವರ್ ಜನರಲ್ಲಿ ಇದು ಫ್ಯಾಟ್ ಲಿವರ್ ಇಂಪಾರ್ಟೆಂಟ್ ಅಂತ ಇದು ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳಿದಂಗೆ ಎರಡು ವಿಭಾಗ ಏನಂದ್ರೆ ಒಂದು ಆಲ್ಕೋಹಾಲಿಕ್ ಇನ್ನೊಂದು ನಾನ್ ಆಲ್ಕೋಹಾಲಿಕ್ ಆಲ್ಕೊಹಾಲಿಕ್ ಅನ್ನೋದು ಅದು ಮದ್ಯಪಾನ ಎಲ್ಲ ಸ್ಟಾಪ್ ಮಾಡಿದ್ರೆ ನಾರ್ಮಲ್ ಆಗುತ್ತೆ ಆದರೆ ಈ ನಾನ್ ಆಲ್ಕಹಾಲಿಕ್ ಫ್ಯಾಟಿ ಲಿವರ್ ಕೂಡ ಇತ್ತೀಚೆಗೆ ಅತಿವಾಗಿ ಪರಿಣಾಮ ಇದೆಲ್ಲ ಕಂಡು ಬರುತ್ತೆ ಹೇಗೆ ಇವಾಗ ನೀವು ಇದೇ ಪ್ರಶ್ನೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ಟ್ವೆಂಟಿ ಇಯರ್ಸ್ ಬ್ಯಾಕ್ ತರ್ಟಿ ಇಯರ್ಸ್ ಬ್ಯಾಕ್ ಕೇಳಿದರೆ ಅವಾಗೇನು ಇಂಪಾರ್ಟೆನ್ಸ್ ಇರ್ ಕೊಡ್ತಾ ಇರಲಿಲ್ಲ ಇತ್ತೀಚೆಗೆ ಇದೆಲ್ಲ ಎಫೆ ಇದು ಇಂಪಾರ್ಟೆನ್ಸ್ ಕಂಡು ಬರುತ್ತೆ ಯಾಕಂತ ಹೇಳಿದರೆ ನಾವು ಹೆಂಗೆ ನಾವು ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಹೇಳಿ ನಾವು ಇಂಡಿಯನ್ ಕರಿತೀವೋ ಜಾಸ್ತಿ ಹೆಚ್ಚಾಗಿ ಜನ ಇರುವ ಇದರಿಂದ ಕಾರಣ ಸೊ ಆಲ್ಮೋಸ್ಟ್ ರೀಸೆಂಟ್ ಸ್ಟಡೀಸಲ್ಲಿಂದ ಒಂದು ಕನಿಷ್ಠ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಶೇಕಡ ಜನರಲ್ಲಿ ಅಂದರೆ ನಾನು ಹೇಳ್ತಾ ಇರೋದು ಇವಾಗ ನಾನ್ ಆಲ್ಕೊಹಾಲಿಕ್ ಫ್ಯಾಟಿ ಲಿವರ್ ಬಗ್ಗೆ ಸೊ ಕನಿಷ್ಠ ಟ್ವೆಂಟಿ ಟು ಟ್ವೆಂಟಿ ಫೈವ್ ಅಂದರೆ ಆಲ್ಮೋಸ್ಟ್ ಒಂದು ನಾಲ್ಕು ಅಥವಾ ಐದು ಜನರಲ್ಲಿ ಒಬ್ಬರಿಗೆ ಫ್ಯಾಟಿ ಲಿವರ್ ಅಂತ ಹೇಳಿ

ಸರ್ ಅದು ಹೇಳ್ತೇನೆ ಅದೇನಂದರೆ ಈ ಫ್ಯಾಕ್ಟಿ ಲಿವರಿಂದ ಅದು ಮಲ್ಟಿಪಲ್ ಆಗಿ ವಿಧಾನವಾಗಿ ನಾವು ಪರಿವರ್ತನೆ ಕಾಣಿಸ್ಕೊಳ್ಳುತ್ತೆ ಹೊರಗೆ ಅದು ಜಾಂಡಿಸ್ ಕೂಡ ಒಂದು ಲೇಟ್ ಸ್ಟೇಜಲ್ಲಿ ಅಂದರೆ ಎರ್ಲಿಯಾಗಿ ಡಿಟೆಕ್ಟ್ ಆಗಿಲ್ಲದಿದ್ದರೆ ಅಲ್ಲಿ ಲೇಟ್ ಸ್ಟೇಜಸ್ಸಲ್ಲಿ ಅಲ್ಲಿ ಒಂದು ಜಾಂಡೀಸ್ ಆಗಲಿ ಹೊಟ್ಟೆ ನೋವು ಆಗಲಿ ಈ ಥರ ಎಲ್ಲ ಪರಿವ ಪರಿವರ್ತನೆ ಕಾಣಿಸುತ್ತೆ ಅದು ಕಾಣಿಸ್ಕೊಳ್ಳುತ್ತೆ ಓಕೆ ಧನ್ಯವಾದಗಳು ಕರೆ ಮಾಡಿದಕ್ಕೆ ಡಾಕ್ಟರ್ ನಾವು ಕಾಲ್ ಬರೋಕ್ಕಿಂತ ಮುಂಚೆ ಮಾತಾಡ್ತಾ ಇದ್ವಿ ಮತ್ತೆ ಏನಂದ್ರೆ ನಾನು ಹೇಳದಂಗೆ ಒಂದು ಇದು ಸೊ ಜಾಸ್ತಿ ಜನರಲ್ಲಿ ಕಾಣಿಸ್ತಾ ಇದೆ ಒಂದು ಮತ್ತು ಇನ್ನೊಂದು ಏನಂದರೆ ನಾವು ಎರ್ಲಿ ಮುಂಚೆ ಈ ಲಿವರ್ ಸಿರೋಸಿಸ್ ಅಂತ ಹೇಳಿ ಕರಿತೀವಿ ಲಿವರ್ ಸಿರೋಸಿಸ್ ಅಥವಾ ಲಿವರ್ ಕ್ಯಾನ್ಸರ್ ಆ ಕಾರಣ ಏನಂತೇಳಿ ನೋಡಿದ್ರೆ ಮೇ ಬಿ ಏನು ಮುಂಚೆ ಇದೆಲ್ಲ ಹೆಪಟೈಟಿಸ್ ಬಿ ಸಿ ಅನ್ನೋದು ಮುಖ್ಯ ಕಾರಣವಾಗ್ತಾ ಇರುತ್ತೆ ಬಟ್ ಇವಾಗ ಏನಂದರೆ ಅದು ಹೆಪಟೈಟಿಸ್ ಬಿ ಸಿ ಇದೆ ಬಟ್ ಅದು ಕೂಡ ಬಟ್ ಅದ್ರ ಕ್ರಮ ಕಮ್ಮಿ ಆಗ್ತಾ ಉಂಟು ಅದು ಇದು ಆದರೆ ಇದು ಫ್ಯಾ ನಾನ್ ಆಲ್ಕ ನ್ಯಾಫಲ್ಡ್ ಅಂತ ಕರೆಯೋದು ಅದನ್ನು ಅದ್ರ ಕಾಸ್ ಅದ ಕಾಸ್ ಆಗಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ರೀಸೆಂಟ್ ನೋಡ್ಕೊಂಡ್ರೆ ಅದೊಂದು ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ರೀಸೆಂಟ್ಲಿ ಇದೆಲ್ಲ ಎಲ್ಲ ರಿಸರ್ಚ್ ಅಲ್ಲಿ ಏನು ಕಂಡು ಬಂತಂದ್ರೆ ಇದು ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಇದು ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಆಗಿರೋ ಒಂದು ಇದರಲ್ಲಿ ಇದು ಫ್ಯಾಟಿ ಲಿವರ್ ಕೂಡ ಒಂದು ಸಿಂಪ್ಟಮ್ ಒಂದು ಡಿಸೀಸ್ ತರ ತೋರಿಸ್ತದೆ ಏನು ಮೆಟಬಾಲಿಕ್ ಸಿಂಡ್ರೋಮ್ ಅಂದ್ರೆ ಈ ಡಯಾಬಿಟಿಸ್ ಆಗಲಿ ಈ ಒಬೇಸಿಟಿ ಆಗಲಿ ಹೈಪರ್ ಟೆನ್ಷನ್ ಬಿ ಪಿ ಅತಿ ಹೆಚ್ಚಾಗಿರೋದಾಗಲಿ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಆಗಲಿ ಕೊಬ್ಬಿಯುಕ್ತ ಡಿಸೀಸಸ್ ಇದೆಲ್ಲ ಮತ್ತು ಬೊಜ್ಜುತನ ಇದೆಲ್ಲ ಇದೆಲ್ಲ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ಕರತ್ತೆ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಲಿ ಅಂದರೆ ಕೊರೋನರಿ ಆರ್ಟ್ರಿ ಡಿಸೀಸಸ್ ಬ್ರೈನ್ ರಿಲೇಟೆಡ್ ಸ್ಟ್ರೋಕ್ಸ್ ಆಗಲಿ ಇದು ವ್ಯಾಸ್ಕ್ಯುಲರ್ ಡಿಸೀಸಸ್ ಆಗಲಿ ಇದೆಲ್ಲ ಮೋಸ್ಟ್ ಕಾಮನ್ ಅದರ ಜೊತೆಯೇ ಈವನ್ ನಮ್ಮ ಸೈಡಲ್ಲಾಗಿ ಸೈಲೆಂಟಾಗಿ ನಮ್ಮ ಲಿವರ್ ಕೂಡ ಅದು ಸ್ವಲ್ಪ ಇದು ಪರಿವರ್ತನೆ ಆಗಿ ಅದ್ರ ಡಿಸೀಸ್ ಆಗಿ ಕಾಣಿಸ್ಕೊಳತ್ತೆ ಎಫೆಕ್ಟ್ ಇಷ್ಟೆಲ್ಲ ಕಾರಣದಿಂದ ರೀಸೆಂಟ್ಲಿ ಫ್ಯಾಟಿ ಲಿವರ್ ಕೂಡ ಎರ್ಲಿ ಸ್ಟೇಜ್ ಅಲ್ಲೇ ಕಂಡು ಹಿಡೀಬಹುದು ಇದನ್ನೆಲ್ಲ ಚೇಂಜಸ್ ಎಲ್ಲ ನಿಲ್ಲಿಸಬಹುದು ಅಂತ ಹೇಳಿ ಇದೆಲ್ಲ ಪ್ರಾಮಾಣಿಕತೆ ಎಲ್ಲ ಬರ್ತದೆ ಈಗ ಸ್ಟೇಜಸ್ ಏನಾದ್ರು ಉಂಟಾ ಫ್ಯಾಟಿ ಲಿವರ್ ಅಂತೇಳಿ ನಾನು ಇವಾಗ ಮುಖ್ಯವಾಗಿ ಮಾತಾಡೋ ನಾನ್ ಆಲ್ಕೊಹಲಿಕ್ ಫ್ಯಾಟಿ ಲಿವರ್ ಬಗ್ಗೆ ಮಾತಾಡ್ತೀನಿ ಅದು ಹೇಳಿದ್ರೆ ಮಲ್ಟಿಪಲ್ ಸ್ಟೇಜಸ್ ಅಲ್ಲಿ ಒಂದು ಸರ್ ಫಸ್ಟ್ ಸ್ಟೇಜಲ್ಲಿ ಹೇಳಿದ್ರೆ ಓನ್ಲಿ ಜಸ್ಟ್ ಫ್ಯಾಟ್ ಸ್ಲೋಲಿ ಡಿಪಾಸಿಟ್ ಆಗುತ್ತೆ ಫಸ್ಟ್ ನಾನು ಹೇಳ್ದಂಗೆ ಎಲ್ಲಿಯರ ಮೋರ್ ದೆನ್ ಅಂದರೆ ಐದು ಶೇಕಡಗಿಂತ ಹೆಚ್ಚು ಫ್ಯಾಟಾಗಿ ಸೇರಿಕೊಂಡು ಅದು ಫ್ಯಾಟಿ ಲಿವರ್ ಅಂತ ಕರಿತೀವಿ ಸೊ ಅದು ಇನಿಷಿಯಲಿ ಏನಾಗುತ್ತೆ ಲಿವರ್ ಸೆಲ್ಸ್ ಅಂತ ಹೆಪಟೋಸೈಟ್ಸ್ ಅಂತ ಹೇಳಿ ಕರಿತೀವಿ ಅದರಲ್ಲಿ ಸ್ಲೋಲಿ ಫ್ಯಾಟ್ ಅಂತೇಳಿ ಡಿಪಾಸಿಟ್ ಆಗಿ ಕಾಣಿಸುತ್ತೆ ಅದರಲ್ಲಿ ಅಂದರೆ ಊತ ಬರುತ್ತೆ ಅಷ್ಟೇ ಅಂದರೆ ಸೊ ಇನಿಷಲ್ ಸ್ಟೇಜಸಲ್ಲಿ ಸ್ಲೋಲಿ ಅದು ಊತ ಆಗುತ್ತೆ ಸೊ ಅದು ಫಸ್ಟ್ ಸ್ಟೇಜ್ ಇದನ್ನು ನಾವು ನಾನ್ ಆಲ್ಕಾಲಿಕ್ ಫ್ಯಾಟಿ ಲಿವರ್ ಹೇಳಿ ಕರಿತೀವಿ ಒಂದು ಸೆಕೆಂಡ್ ಸ್ಟೇಜ್ ಹೋಗಿದ್ರೆ ಅಂದರೆ ಏನಂದರೆ ಇದು ಯಾವ ಸೆಕೆಂಡ್ ಸ್ಟೇಜ್ ಯಾವಾಗುತ್ತೆ ಅಂದರೆ ಅದನ್ನು ರಿವರ್ಸ್ ಮಾಡಿಲ್ಲದಿದ್ರೆ ಅಂತ ಹೇಳಿದರೆ ಅದನ್ನು ಆ ಇಂಜುರಿ ಆ ಕಾಸ್ ಮಾಡೋದು ಅದನ್ನು ದೇಹದಲ್ಲಿ ಇದೆ ಅಂತ ಹೇಳಿದರೆ ಅದು ಓವರ್ ದ ಇಯರ್ಸ್ ಓವರ್ ದ ಫೈವ್ ಇಯರ್ಸ್ ಆಗಲಿ ಹತ್ತು ವರ್ಷದಾಗಲಿ ಆ ನೆಕ್ಸ್ಟ್ ಸ್ಟೇಜ್ ಹೋಗುತ್ತೆ ಏನು ಸ್ಟೇಟೋ ಹೆಪಟೈಟಿಸ್ ಅಂತ ಹೇಳಿ ಕರಿತೀವಿ ನಾನ್ ಆಲ್ಕಾಲಿಕ್ ಆಫ್ ಹೆಪಟೈಟಿಸ್ ಎನ್ ಎಸಿಸ್ ನ್ಯಾಶ್ ಹೇಳಿ ಸೊ ಇದರಲ್ಲಿ ಏನಾಗುತ್ತೆ ಆ ಫ್ಯಾಟ್ ಕೊಬ್ಬಿ ಸೇರಿಕೊಡೋದ್ರ ಬದಲು ಅದ್ರ ಜೊತೆ ಆ ಇದು ಲಿವರ್ ಸೆಲ್ಸ್ ಮೇಲೆ ಕೂಡ ಗಾಯ ಕಾರ್ಜ್ ಮಾಡುತ್ತೆ ಸೊ ಗಾಯ ಆದರೆ ಅಲ್ಲಿ ಇನಿಷಿಯಲಿ ಊತ ಇರುತ್ತೆ ಆಮೇಲೆ ಗಾಯ ಆಗುತ್ತೆ ಗಾಯ ಆದರೆ ಏನಂದರೆ ಆ ಲಿವರ್ ಫಂಕ್ಷನ್ಸಲ್ಲೆಲ್ಲ ಸ್ವಲ್ಪ ವೀಕ್ ಆಗುತ್ತೆ ಸೊ ಅದು ನಮಗೆ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ ಅದೊಂದು ಇದನ್ನೇ ಎಗೇನು ಇಲ್ಲಿ ಕೂಡ ನಾವು ರಿವರ್ಸ್ ಮಾಡ್ಬೋದು ವಾಟ್ ಎವರ್ ದ ಕಾಸಸ್ ಎಲ್ಲ ನೋಡ್ಕೊಂಡು ಸ್ಟಾಪ್ ಮಾಡಿ ಬಟ್ ಏನಂದರೆ ಇದನ್ನು ಕೂಡ ಒಂದು ಸ್ವಲ್ಪ ಡಿಟೆಕ್ಟ್ ಆಗಿಲ್ಲ ಅನ್ನೋ ನೆಕ್ಸ್ಟ್ ಸ್ಟೇಜ್ ಅಂದರೆ ಅದು ಕೂಡ ಓವರ್ ದ ಇಯರ್ಸ್ ಅಥದ್ದು ಆಗುತ್ತೆ ಸೊ ಥರ್ಡ್ ಸ್ಟೇಜ್ ಹೋಗುತ್ತೆ ಏನು ಥರ್ಡ್ ಸ್ಟೇಜು ಇದು ನಮಗೆ ಫಾರ್ ಎಕ್ಸಾಂಪಲ್ ಒಂದು ಗಾಯ ಆದರೆ ಮೇಲೆ ಅದು ಗಾಯ ಒಣಗುವ ಇದು ಡ್ರೈ ಆಗೋದ್ರೆ ಸ್ಕಾರ ಅಂತ ಹೇಳಿ ಆಗುತ್ತೆ ಸೊ ಅದೇ ಥರ ಲಿವರ್ ಕೂಡ ಬಟ್ ಓನ್ಲಿ ಲಿವರ್ದೊಂದು ಒಳ್ಳೆ ಇದು ಏನಂತ ಹೇಳಿದ್ರೆ ಅದು ರೀಜನ್ರೇಷನ್ ಸ್ವಲ್ಪ ಈಸಿಲಿ ಆಗುತ್ತೆ ಸೊ ಒಂದು ಪಾರ್ಟ್ ಲಿವರ್ ತೆಗೆದ್ರೂ ಕೂಡ ಅದು ನಾರ್ಮಲ್ ಆಗಿ ಪರಿವರ್ತನೆ ಚೇಂಜಸ್ ನಾರ್ಮಲ್ ಫಂಕ್ಷನ್ಗೆಲ್ಲ ಬರುತ್ತೆ ಆದರೆ ಇಲ್ಲೇನಾಗುತ್ತೆ ಒಳಗೆ ಇಂಜುರಿ ಆಗ್ತಾ ಆಗ್ತಾ ಅದು ಅದು ನಾರ್ಮಲ್ ರೀಜನ್ರೇಟ್ ಆಗುತ್ತೆ ಟ್ರೈ ಮಾಡುತ್ತೆ ಬಟ್ ಅದು ಕ್ರಮೇಣವಾಗಿ ಸ್ಕಾರಿಂಗ್ ಆಗಿ ಅದು ಹೆಚ್ಚಾಗಿ ಈ ಪ್ರೋಸೆಸ್ಸಲ್ಲಿ ಕಂಟಿನ್ಯೂಸ್ಲಿ ಆಗ್ತಾ 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 ಅದು ಸಿರೋಸಿಸ್ ಆಗಿ ಪರಿವರ್ತನೆ ಆಗುತ್ತೆ ಸಿರೋಸಿಸ್ ಅಂತ ಹೇಳಿದ್ರೆ ಬೇಸಿಕಲಿ ಅದು ಸ್ಕಾರಿಂಗ್ ಸಿರೋಸಿಸ್ ಅಂತ ಸೊ ಅದೇನಂದ್ರೆ ಸ್ಕಾರ್ ಆಗೋದು ಅಂದ್ರೆ ಲಿವರ್ ಅಲ್ಲಿ ಗಟ್ಟಿ ಆಗೋದು ನಾರ್ಮಲ್ ಅದ್ರ ಫಂಕ್ಷನ್ಸ್ ಎಲ್ಲಾ ಅದು ಕಳೆದುಕೊಳ್ಳೋದು ಸೊ ಅದೊಂದು ಸಿರೋಸಿಸ್ ಇದು ಥರ್ಡ್ ಸ್ಟೇಜ್ ಅಲ್ಲಿ ಇದು ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಸೊ ಏನಂದ್ರೆ ಇದು ಫ್ಯಾಕ್ಟಿ ಲಿವರ್ ಅನ್ನೋದು ಈ ತ್ರೀ ಸ್ಟೇಜಸ್ ಅಲ್ಲಿ ಹೇಳೋದು ನಾವು ನಾನು ಹೇಳಿದಂಗ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ ಇದೆಲ್ಲ ರಿವರ್ಸಬಲ್ ಕಾಸಸ್ ಅಂದ್ರೆ ನಾವು ಎಲ್ಲ ಪರಿವರ್ತನೆ ದೇಹದಲ್ಲಿ ಅದೇ ವಾಟ್ ಆನ್ ಮೆಡಿಕೇಶನ್ಸ್ ಆಗಲಿ ಅಥವಾ ನಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿ ನಾರ್ಮಲ್ ಆಗಬಹುದು ಆದರೆ ಈ ಒಂದು ಸಲ ಸಿರೋಸಿಸ್ ಸ್ಟೇಜಲ್ಲಿ ಆಗಿ ಪರಿವರ್ತನೆ ಆದರೆ ಇವನ್ ನಾನು ಹೇಳಿದೆ ಹತ್ತು ವರ್ಷ ಐದು ವರ್ಷ ಹತ್ತು ವರ್ಷ ಅಂತ ಇನ್ನು ನೆಕ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸೆಕೆಂಡ್ ಥರ್ಡ್ಗೆ ಬಟ್ ಅದರ ಇದರಿಂದ ಇನ್ನು ಡೌನ್ ಸ್ಟೇಜ್ ಇನ್ನೂ ಸ್ವಲ್ಪ ಫಾಸ್ಟಾಗಿ ಪ್ರೋಗ್ರೆಸ್ ಆಗುತ್ತೆ ಆವಾಗ ರಿವರ್ಸಬಲ್ ಆಗದೇ ಇರಬಹುದು ಇರಿವರ್ಸಿಬಲ್ ಆಗುತ್ತೆ ಸೊ ಆವಾಗಿನ ಎಫೆಕ್ಟ್ಸ್ ಎಲ್ಲ ಬರ್ಬೋದು ಅಂತ ಹೇಳಿದ್ರೆ ಸಿರೋಸಿಸ್ ಆದರೆ ಆಮೇಲೆ ಜಾಂಡೀಸ್ ಆಗಲಿ ಅದ್ರ ರಿಲೇಟೆಡ್ ಲಿವರ್ ಫಂಕ್ಷನ್ಸ್ ಎಲ್ಲ ತುಂಬ ವೀಕ್ ಆಗುತ್ತೆ ಸೊ ಅದ್ರ ರಿಲೇಟೆಡ್ ತುಂಬ ಕಾಂಪ್ಲಿಕೇಶನ್ಸ್ ಆಗಿ ಬರ್ಬೋದು ಅದೊಂದೇ ಅಲ್ಲ ಈವನ್ ಲಿವರ್ ಕ್ಯಾನ್ಸರ್ ಕೂಡ ಅದು ಒನ್ ಆಫ್ ದ ಕಾಮನ್ ಕಾಸ್ ಅದು ಲಿವರ್ ಸಿರೋಸಿಸ್ ಅನ್ನೋದು ಓಕೆ ಡಾಕ್ಟರ್ ಲಕ್ಷಣಗಳು ಹೇಗಿರ್ತದೆ ಫ್ಯಾಟಿ ಲಿವರ್ ಮತ್ತು ಸಿರೋಸಿಸ್ ಲಕ್ಷಣಗಳೇನಂದರೆ ನಾನು ಫಸ್ಟ್ ಫಸ್ಟ್ ಫ್ಯಾಟಿ ಲಿವರ್ ಇರೋದು ಮೋಸ್ಟ್ ಕಾಮನ್ಲಿ ನಾವು ನೋಡ್ತಿರೋದು ಇದು ಯಾವುದೋ ಬೇರೆ ಯಾವುದಕ್ಕೂ ಸಂಬಂಧಪಟ್ಟರೆ ಶುಗರ್ಗಾಗಲಿ ಯಾವುದಕ್ಕೂ ಆಗಲಿ ಸ್ಕ್ಯಾನಿಂಗ್ ಮಾಡಿರ್ತಾರೆ ಸ್ಕ್ಯಾನಿಂಗಲ್ಲಿ ಏನೋ ಸಡನ್ಲಿ ಫ್ಯಾಟಿ ಲೆವರ್ ಕಂಡು ಬಂತು ಅವ್ರಿಗೇನೋ ಏನೋ ಸಿಂಪ್ಟಮ್ಸ್ ಏನು ಇರುವುದಿಲ್ಲ ಸೊ ಅದು ಮೋಸ್ಟ್ ಕಾಮನ್ ಅದು ಎರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗೋದು ನೀನು ಸೆಕೆಂಡ್ ಸ್ಟೇಜಲ್ಲಿ ಏನಂದರೆ ಸ್ವಲ್ಪ ಲಿವರ್ ಊತ ಆಗಲಿ ಆ ಇಂಜುರಿ ಆಗಲಿ ಶುರು ಆದರೆ ಅಲ್ಲಿ ಹೊಟ್ಟೆಯಲ್ಲಿ ಬಲಭಾಗದಲ್ಲಿ ಮೇಲೆ ಹೊಟ್ಟೆಯಲ್ಲಿ ಸ್ವಲ್ಪ ನೋವಾಗಿ ಕಂಡು ಬರ್ಬೋದು ಸ್ವಲ್ಪ ವೀಕ್ನೆಸ್ ಆಗಲಿ ಸ್ವಲ್ಪ ಹಸಿವು ಕಮ್ಮಿ ಆಗಲಿ ಸ್ವಲ್ಪ ಇರ್ಬೋದು ಇರೋ ಸಾಧ್ಯತೆ ಇರುತ್ತೆ ಅದು ನ್ಯಾಷ್ ಈ ಸೆಕೆಂಡ್ ಸ್ಟೇಜಲ್ಲಿ ಈ ಥರ್ಡ್ ಸ್ಟೇಜಲ್ಲಿ ಅದು ಕೂಡ ಇದು ಕೂಡ ಕ್ರಾಸ್ ಆಗಿ ತರ್ಡ್ ಸ್ಟೇಜ್ ಆದರೆ ಅದು ಎಗೇನ್ ನಾವು ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ ಕಂಪನ್ಸೇಟೆಡ್ ಡಿ ಅಂತ ಹೇಳಿದ್ರೆ ಒಂದು ಓಲ್ಡೇಜ್ ಅದು ಎಷ್ಟು ಸ್ಕಾರಿಂಗ್ ಆದರೂ ಕೂಡ ಅದ್ರ ಫಂಕ್ಷನ್ ಸ್ವಲ್ಪ ಚೆನ್ನಾಗಿ ಮಾಡುತ್ತೆ ಅಂಥ ಸ್ಟೇಜಲ್ಲಿ ನಾವೇನಂದ್ರೆ ಕಾಲು ಬಾವಾಗಲಿ ಒಂದು ಸ್ವಲ್ಪ ಹೊಟ್ಟೆಲಿ ಸ್ವಲ್ಪ ಹೊಟ್ಟೆ ಬಾವಾಗಲಿ ಇದರೆಲ್ಲ ನಾವು ಕಂಡು ಬಂದು ನೋಡ್ಬೋದು ನಾನು ಹೇಳದಂಗೆ ಇದು ಒಂದು ನಾನು ಹೇಳಿದ್ದೆಂದು ಫಸ್ಟ್ ಆಲ್ಕೋಹಾಲ್ ಇಸ್ ಅನ್ ಕಾಸ್ ಸೊ ಒಂದು ಗ್ರೂಪ್ ಅದು ಬಿಟ್ಟು ನಾನ್ ಆಲ್ಕೋಹಾಲ್ ಸೊ ಇದರಲ್ಲಿ ಏನಾದ್ರು ನಾನು ಹೇಳ್ದಂಗೆ ಡಿಸ್ಕಸ್ ಮಾಡಿದಂಗೆ ಬೊಜ್ಜುತನ ಒಬೆಸಿಟಿ ಇದ್ದವರಿಗೆ ಅದೊಂದು ಯಾಕಂದ್ರೆ ಒಬೆಸಿಟಿ ಇದ್ದವ್ರಿಗೆ ಅಲ್ಲಿ ಏನು ಗೊತ್ತಾಗಿದೆ ಅಂದ್ರೆ ಆಲ್ಮೋಸ್ಟ್ ಒಬೆಸಿಟಿ ಮತ್ತು ಡಯಾಬಿಟಿಸ್ ಈ ಎರಡು ಮೋಸ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಮತ್ತು ಕೊಲೆಸ್ಟ್ರಾಲ್ ಡಿಸೀಸಸ್ ಅದೊಂದು ಸೊ ಇದರಲ್ಲಿ ಏನ ಗೊತ್ತಾಗಿದೆ ಅಂದ್ರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಅಂದ್ರೆ ಇಬ್ಬರಲ್ಲಿ ಒಬ್ಬರಿಗೆ ನೋಡಿದ್ರೆ ಫ್ಯಾಟಿ ಲೆವರ್ ಅಂತ ಹೇಳಿ ಇರುತ್ತೆ ಹೇಳಿ ಗೊತ್ತಾಗಿದೆ ಸೊ ಇದು ರಿಸ್ಕ್ ಫ್ಯಾಕ್ಟರ್ ಒಂದು ಮತ್ತು ಥೈರಾಯ್ಡ್ ಅಲ್ಲಿ ಅದೊಂದು ಅದರಲ್ಲೂ ಕೂಡ ಕಾಮ ಕಾಮನ್ಲಿ ಕಂಡು ಬರುತ್ತೆ ಅದೊಂದು ಮತ್ತು ಇನ್ನೊಂದು ಏನಂದರೆ ಇದು ಓವರ್ ದ ಕೌಂಟರ್ ಡ್ರಗ್ಸ್ ಅಂತ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಏನು ಕಾಲ್ ನೋವು ಕೈ ನೋವು ಲಾಂಗ್ ಟರ್ಮ್ ಆಗಿ ಸ್ವಲ್ಪ ಮೆಡಿಕೇಶನ್ ಎಲ್ಲ ಪ್ರಿಸ್ಕ್ರಿಪ್ಷನ್ ಎಲ್ಲೇ ತಗೊಳ್ಳೋದು ಡಾಕ್ಟರ್ ಕನ್ಸಲ್ಟ್ ಫಿಸಿಷಿಯನ್ ಕನ್ಸಲ್ಟ್ ಮಾಡದೆ ತೊಗೋಬೋದು ಸೊ ಅದು ಕೂಡ ಸ್ವಲ್ಪ ಕೆಲವು ಡ್ರಗ್ಸ್ ಎಲ್ಲ ಇದು ಈ ಫ್ಯಾಟಿ ಲಿವರ್ ಅನ್ನೋದು ಕಾಸ್ ಮಾಡೋದು ಸಾಧ್ಯತೆ ಉಂಟು ಅದಂಗೆ ನಾನು ಹೇಳಿದಂಗೆ ಥೈರಾಯ್ಡ್ ಡಿಸೀಸಸ್ ಎಲ್ಲ ಇದೆಲ್ಲ ಕಾಸಸ್ ಅದೆಲ್ಲ ಉಂಟು ಆಲ್ಸೋ ನಮ್ದು ಏನಂದ್ರೆ ಇನ್ನೊಂದು ನಾವು ಯೋಚನೆ ಮಾಡೋದ್ರ ಲೈಫ್ ಸ್ಟೈಲ್ ನಮ್ದು ಇರ್ಲಿ ನಾವು ಮುಂಚೆ ಹೇಳ್ತಾ ಇದೆ ಥರ್ಟಿ ಥರ್ಟಿ ಇಯರ್ಸ್ ಬಗ್ಗೆ ಅಷ್ಟು ಇದು ಕಾಣಿಸುತ್ತೆ ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಕೂಡ ಸ್ವಲ್ಪ ವೆಸ್ಟರ್ನೈಸ್ ಆಗಿದೆ ನಾವು ಈಟಿಂಗ್ ಹ್ಯಾಬಿಟ್ಸ್ ಆಗಲಿ ಡಯಟ್ ರಿಲೇಟೆಡ್ ಆಗಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ವರ್ಕ್ ಫ್ರಮ್ ಹೋಮ್ ಮತ್ತೆ ಮೋರ್ ಆಫ್ ವರ್ಕಿಂಗ್ ಪ್ಲೇಸಸ್ ಕಂಪ್ಯೂಟರ್ ಜಾಸ್ತಿ ಹೊತ್ತು ಕೂತ್ಕೊಂಡು ಮಾಡೋ ವರ್ಕ್ ಮಾಡೋದು ಸೊ ಅದ್ರ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಲಿಮಿಟ್ ಆಗಿದೆ ಸೊ ಅದ್ರ ಕಾರಣ ಇದೆಲ್ಲ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಂದ ಕೂಡ ಈ ಫ್ಯಾಟಿ ಲಿವರ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಈಗ ಅತಿಯಾಗಿ ಸಕ್ಕರೆ ತಿನ್ನುವುದರಿಂದ ಇದು ನಾನು ಹೇಳ್ದಂಗೆ ಇವಾಗ ನಾವು ಲೈಫ್ ಸ್ಟೈಲ್ ಇದರಿಂದ ಕೂಡ ಅದರಲ್ಲೇ ಒಂದು ಡಯಟ್ ಕೂಡ ಸೊ ಈ ಡಯೆಟ್ ಅಂದ್ರೆ ಅತಿಯಾಗಿ ಸಕ್ಕರೆ ಕೂಡ ಒಂದು ಕಾರಣ ಬಟ್ ಏನಂದ್ರೆ ತಿಂದರೂ ಕೂಡ ಮೇನ್ಲಿ ಏನಂದ್ರೆ ನಾವು ಅದನ್ನ ವ್ಯಯ ಮಾಡಬೇಕು ಅದು ಖರ್ಚು ಮಾಡಬೇಕು ಸಪೋಸ್ ಏನಾದ್ರೂ ಜಂಕ್ ಫುಡ್ ಆಗಲಿ ಈ ಫ್ರೈಡ್ ಫುಡ್ ಆಗಲಿ ಇದು ಪ್ರೊಸೆಸ್ಡ್ ಫುಡ್ಸ್ ಇದೆಲ್ಲ ಇರುತ್ತಲ್ಲ ಸೊ ಇದನ್ನೆಲ್ಲ ಜಾಸ್ತಿ ತೊಗೊಂಡ್ರು ಕೂಡ ಅದನ್ನು ವ್ಯಯ ಮಾಡೋ ಥರ ನಾವು ಇದು ಆ್ಯಕ್ಟಿವಿಟೀಸ್ ಆಗಲಿ ಖರ್ಚು ಮಾಡೋ ಥರ ಮಾಡಬೇಕಾಗುತ್ತೆ ಸೊ ಅದರಿಂದ ಕೂಡ ಸ್ವಲ್ಪ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ನಾರ್ಮಲ್ ಅಂದರೆ ಬ್ಯಾಲೆನ್ಸ್ ಡೈಟ್ ಅದಕ್ಕಿಂತ ನಾರ್ಮಲ್ ಆಗಿ ಅತಿ ಹೆಚ್ಚಾಗಿ ನಾವು ಅದು ತಗೊಂಡ್ರು ಕೂಡ ಇನ್ ಕೇಸ್ ಅದು ಇಂಬ್ಯಾಲೆನ್ಸ್ ಆಗಿ ಒಳಗೆ ಮೆಟಬಾಲಿಸಮ್ ಆಗಿ ಅದು ಬರೋಚ್ ಆಗುತ್ತೆ ಯಾಕಂದರೆ ಮೇಯ್ನ್ ನಾವು ಲಿವರ್ದು ನೋಡಿಕೊಂಡ್ರೆ ಇದು ಮೆಟಬಾಲಿಸಮ ಫ್ಯಾಕ್ಟ್ರಿ ಥರ ಸೊ ಮಲ್ಟಿಪಲ್ ಫಂಕ್ಷನ್ಸ್ ಏನು ನಾವೆಲ್ಲ ತಿಂದಿದ್ದೆಲ್ಲ ಟಾಕ್ಸಿನ್ಸ್ ಎಲ್ಲ ಒಂದು ಫಿಲ್ಟರ್ ಥರ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಒಂದು ಇನ್ನೊಂದೇಂದ್ರೆ ಮೆಟಬಾಲಿಸಮ್ ಎಲ್ಲ ನಾವು ಫ್ಯಾಟ್ ಮೆಟಬಾಲಿಸಮ್ ಆಗಲಿ ಇದರಲ್ಲಿ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಪ್ರೋಟೀನ್ ಎಲ್ಲ ಮೈನ್ ಫ್ಯಾಕ್ಟ್ರಿ ಥರ ಅದು ಅದೊಂದೇ ಅಲ್ಲದೆ ಇವನ್ ಇಮ್ಯುನಿಟಿ ಕೂಡ ನಮ್ಮ ದೇಹದಲ್ಲಿರೋ ಇಮ್ಯುನಿಟಿ ಕೂಡ ಅದು ಪ್ರೋಟೀನ್ಸ್ ಎಲ್ಲ ಸಿಂಥಸೈಸ್ ಮಾಡೋದು ಅದು ಒಂದು ಒಂದು ಪಾರ್ಟ್ ಲಿವರ್ದು ಸೊ ಅದಕ್ಕೆ ಆಡದಂಗೆ ಫ್ಯಾಟಿ ಲಿವರ್ ಇದು ಕೂಡ ಎಫೆಕ್ಟ್ ಆಗುತ್ತೆ ಈಗ ಆಸ್ಪತ್ರೆಗೆ ಬಂದಾಗ ನೀವು ಏನೆಲ್ಲ ಟೆಸ್ಟ್ ಮಾಡ್ತೀರಿ ಮತ್ತೆ ಅದರ ನಂತರ ಟ್ರೀಟ್ಮೆಂಟ್ ಯಾವ ರೀತಿಯಲ್ಲಿ ಇರ್ತದೆ ಸೊ ನಾವು ಈ ತರ ನಾವು ಹೇಳದಂಗೆ ಯಾವ್ದೋ ಬೇರೆ ಯಾವುದೋ ಕಂಡೀಶನ್ ಇದಕ್ಕೆ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಫಸ್ಟ್ ಸ್ಟೇಜ್ ಅಲ್ಲಿ ಫ್ಯಾಟ್ ಇದು ಸೊ ಗೊತ್ತಾಗುತ್ತೆ ಏನು ಟೆಸ್ಟ್ ಮಾಡ್ತೀವಿ ಹೇಳಿದ್ರೆ ಏನು ನಾವು ಅಲ್ಟ್ರಾಸೌಂಡ್ ಸಿಂಪಲಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿ ಅಂತ ಹೇಳ್ತೀವಿ ಸಿಂಪಲಾಗಿ ಅದು ಎಲ್ಲ ಕಡೆ ಪ್ರತಿ ಕಡೆ ಸಿಗುವಂಥದ್ದು ಫೆಸಿಲಿಟಿ ಇದೆ ಸೊ ಆ ಸಿಂಪಲ್ ಅಲ್ಟ್ರಾಸೌಂಡಲ್ಲಿ ಕಂಡು ಬರುತ್ತೆ ಫ್ಯಾಟಿ ಲಿವರ್ ನಿಮ್ಗೆ ಇದೆಯಾ ಇಲ್ವಾ ಅಂತೇಳಿ ಮತ್ತು ನಾನು ಹೇಳಿದ್ದನ್ನು ಕೆಲವು ಬ್ಲಡ್ ಟೆಸ್ಟಲ್ಲಿ ಕೂಡ ನೋಡ್ಬೋದು ಲಿವರ್ ಫಂಕ್ಷನ್ಸ್ ಅಂತೇಳಿ ಅದರಲ್ಲಿ ಲಿವರ್ ಇಂಜುರಿಯಾಗಿ ಏನು ಸ್ವಲ್ಪ ಇನ್ಫ್ಲಮೇಷನ್ ಅದು ಬಾವು ಲಿವರ್ ಬಾವು ಎಷ್ಟು ಎಷ್ಟು ಇದೆ ಅಂತೇಳಿ ನಮಗೆ ಕಂಡು ಬರುತ್ತೆ ಸೊ ಅದರಲ್ಲಿ ನಾವು ಬ್ಲಡ್ ಟೆಸ್ಟ್ ಈ ಸ್ಕ್ಯಾನಿಂಗ್ ಮೂಲಕ ಕಂಡು ಬರಬಹುದು ಸೊ ಅದೇ ನಾನು ಹೇಳಿದಂಗೆ ಸಿರೋಸಿಸ್ ಆಗಲಿ ಫರ್ದರ್ ಸ್ಟೇಜಸ್ ಆಗಲಿ ಸ್ಕ್ಯಾನಿಂಗ್ ಮೂಲಕನೇ ನಮ್ಗೆ ಕಂಡು ಬರುತ್ತೆ ಸೊ ಒಂದ್ವೇಳೆ ಲಿವರ್ ಅಲ್ಲಿ ಫ್ಯಾಟಿ ಲಿವರ್ ಇದೆ ಅಂತ ಹೇಳಿ ನಮ್ಗೆ ಕಂಡು ಬಂತು ಮತ್ತೆ ಇಂಜುರಿ ಇದೆ ಅಂತ ಹೇಳಿದ್ರೆ ನಾವು ಇನ್ನು ಫರ್ದರ್ ಟೆಸ್ಟ್ಸ್ ಆಗಲಿ ಇದು ಲಿವರ್ಗೆ ಸಂಬಂಧಪಟ್ಟಿದ್ದು ಸ್ಪೆಷಲ್ ಟೆಸ್ಟ್ ಫೈಬ್ರೋ ಸ್ಕ್ಯಾನ್ ಅಂತೇಳಿ ಅದೆಲ್ಲ ಮಾಡಿ ನಾವು ತಿಳಿಬಹುದು ಎಷ್ಟು ಮಟ್ಟಿಗೆ ಇದೆಲ್ಲ ಉಂಟು ಹೇಳಿ ಸಿವಿಯಾರಿಟಿ ಉಂಟು ಅಂತ ಹೇಳಿ ನಾವು ಇದು ಮಾಡುವ ಸೊ ಬೇಸಿಕಲಿ ಅಲ್ಟ್ರಾಸೌಂಡ್ ಅಂದರೆ ಬ್ಲಡ್ ಸಿಂಪಲ್ ಆಗಿರೋ ಬ್ಲಡ್ ಟೆಸ್ಟ್ ಅದು ಎಲ್ಲ ಅಲ್ಲಿ ಅವೈಲೇಬಲ್ ಆಗಿರೋ ಟೆಸ್ಟ್ಸೇ ಕಾಮನ್ಲಿ ಮಾಡೋ ಟೆಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಫ್ಯಾಟಿ ಲೇವರ್ ಇದೆಯಾ ಇಲ್ಲ ಅಂತೇಳಿ ಜೀವಕ್ಕೆ ಜೀವಕ್ಕೇನು ಅಪಾಯ ಆಗಿರೋದಿಲ್ಲ ಬಟ್ ಏನಂದ್ರೆ ಇದು ನಾನು ಹೇಳಿದಂಗೆ ಇದು ಸಿರೋಸಿಸ್ ಆ ಥರ ಇದ್ರೆ ಆವಾಗ ಸ್ವಲ್ಪ ಅಪಾಯಕಾರಿ ಆಗಬಹುದು ಆದ್ರೆ ಎಲ್ಲಿ ಸ್ಟೇಜಸ್ ಫ್ಯಾಟಿ ಲೇವರ್ ಅಂತ ಹೇಳಿದ್ರೆ ಅಪಾಯಕಾರಿ ಆಗೋದಿಲ್ಲ ನಾನು ಹೇಳಿದಂಗೆ ನಾನು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳಿದ್ದೀನಿ ಸೊ ಅದೇನಂತ ಹೇಳಿದರೆ ಆ ಅದರಿಂದ ಅಂದರೆ ಲಿವರ್ ಒಂದು ಪ್ರಾಬ್ಲಮ್ ಲಿವರ್ ಜೊತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸೊ ಅದು ಕೂಡ ಸ್ವಲ್ಪ ಎಫೆಕ್ಟ್ ಅದೆಲ್ಲ ಇರುತ್ತೆ ಸೊ ಫ್ಯಾಟಿ ಲಿವರ್ ಮೂಲಕ ಅಪಾಯಕಾರಿ ಏನೂ ಆಗೋದಿಲ್ಲ ಬಟ್ ಅದರ ಜೊತೆ ಇರೋ ಬೇರೆ ಪ್ರಾಬ್ಲಮ್ಸ್ ಇಂದ ಕೂಡ ಅಪಾಯಕಾರಿ ಆಗೋ ಸಾಧ್ಯತೆ ಇರುತ್ತೆ ಪ್ರಿವೆಂಟ್ ಹೇಗೆ ಮಾಡ್ಬೋದು ಡಾಕ್ಟರ್ ಸೊ ಇದನ್ನ ಪ್ರಿವೆಂಟ್ ಮಾಡೋಕ್ಕೆ ಏನಂದ್ರೆ ನಾನು ಹೇಳಿದಂಗೆ ಡಯಟ್ ಸೊ ಡಯಟ್ ಅಂದರೆ ಸ್ವಲ್ಪ ಬ್ಯಾಲೆನ್ಸ್ ಡಯಟ್ ಇಡ್ಕೋಬೇಕಾಗುತ್ತೆ ಒಂದು ಸೊ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿದರೆ ನಾವು ಅತಿ ಹೆಚ್ಚಾಗಿ ಅದು ಕಾರ್ಬೋಹೈಡ್ರೇಟ್ಸು ಅಂದರೆ ಸ್ವಲ್ಪ ಪ್ರೊಸೆಸ್ ಫುಡ್ಸ್ ಕಮ್ಮಿ ಮಾಡೋದು ಸ್ವಲ್ಪ ಪ್ರೋಟೀನ್ಸ್ ಸ್ವಲ್ಪ ಜಾಸ್ತಿ ತಗೊಳ್ಳೋದು ಓವರಾಗಿ ಫ್ಯಾಟ್ಸ್ ಕಂಟೆಂಟ್ಸ್ ಇರೋ ಫುಡ್ಸ್ ಎಲ್ಲ ಸ್ವಲ್ಪ ತೊಗೊಳ್ಳದೆ ಇರ್ಬೋದು ಸೊ ಇದನ್ನೆಲ್ಲ ನಾವು ಡಯಟ್ ರಿಲೇಟೆಡ್ ನೋಡ್ಬೋದು ಜಂಕ್ ಫುಡ್ ಅವಾಯ್ಡ್ ಮಾಡ್ಬೋದು ಮತ್ತು ಇದು ರಿಸ್ಕ್ ಫ್ಯಾಕ್ಟರ್ಸ್ ಅದು ಏನು ಒಬೇಸಿಟಿ ಅಂತ ಹೇಳ್ತೀವಿ ಶುಗರ್ ಅಂತ ಡಯಾಬಿಟಿಸ್ ಅಂತ ಹೇಳ್ತೀವಿ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದು ಸೊ ಮತ್ತು ಇನ್ನೊಂದು ಏನಂದ್ರೆ ಮೇಯ್ನ್ ಏನಂದರೆ ಓವರ್ ವೆಯ್ಟ್ ಇದ್ದವ್ರಿಗೆ ವೆಯ್ಟ್ ಲಾಸ್ ರಿಡಕ್ಷನ್ ಅಂತ ಹೇಳ್ತೀವಿ ಸೊ ವೆಯ್ಟ್ ಲಾಸ್ ಅಂದರೆ ಕನಿಷ್ಠ ಒಂದು ಹತ್ತು ಪರ್ಸೆಂಟೇಜ್ ಓವರ್ ಸಿಕ್ಸ್ ಮಂತ್ಸ್ ಆಗಲಿ ನಾವು ಇದು ಖರ್ಚು ಇದು ಮಾಡಿ ಕಮ್ಮಿ ಮಾಡಿದರೆ ಸೊ ಅದು ವೆಯ್ಟ್ ಲಾಸ್ ಅದಾದರೆ ನೀವು ಫ್ಯಾಟಿ ಲಿವರ್ನ ಸ್ವಲ್ಪ ರಿವರ್ಸಬಲ್ ಮಾಡೋ ಸ್ಟೇಜಸ್ ಎಲ್ಲ ಇರುತ್ತೆ ಅದೊಂದು ಮತ್ತೆ ಇದೊಂದು ನಾನು ಹೇಳಿದಂಗೆ ಕೊಲೆಸ್ಟ್ರಾಲ್ ಡ್ರಗ್ಸ್ ಸ್ವಲ್ಪ ಕರೆಕ್ಟ್ ಆಗಿ ತಗೊಳ್ಳೋದಾಗ್ಲಿ ಶುಗರ್ ಕಂಟ್ರೋಲ್ ಮಾಡಕ್ಕೆ ಫಿಸಿಕಲ್ ಆಕ್ಟಿವಿಟೀಸ್ ಡಯಟ್ ಮತ್ತೆ ಫ್ಯಾಟಿ ಲೇಔರ್ ಸ್ವಲ್ಪ ಬಾವು ಇಂಜುರಿ ಎಲ್ಲ ಕಂಡು ಬಂದ್ರೆ ಅದಕ್ಕೆ ಮೆಡಿಕೇಶನ್ ಇದೆ ಬಟ್ ಎಷ್ಟುವರೆಗೆಲ್ಲ ಮಾಡಿರೋ ಇದರಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಟ್ರೀಟ್ಮೆಂಟ್ ಕೂಡ ಬರ್ತದೆ ಅಂತ ಡಾಕ್ಟರ್ ಅದು ಬಿಟ್ಟು ಬೇರೆ ಯಾವ್ದೆಲ್ಲ ಪ್ರಾಬ್ಲಮ್ ಬರ್ತದೆ ಇದು ಸಿರೋಸಿಸ್ ಅಂತ ಹೇಳಿದರೆ ತರ್ಡ್ ಸ್ಟೇಜಲ್ಲಿ ಲಾಸ್ಟ್ ಇದರಲ್ಲಿ ಬರುತ್ತೆ ಸೊ ಏನಂದರೆ ಇದರಲ್ಲಿ ಎರಡೇ ಎರಡು ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ ಒಂದು ಕಾಂಪನ್ಸೇಟೆಡ್ ಅಂತ ನಾನು ಡಿ ಕಮ್ ಅಂತ ಏನಾದರೂ ಎರ್ಲಿ ಸ್ಟೇಜಲ್ಲಿ ಏನಂದರೆ ಕೆಲವರಿಗೆ ಏನು ಕಂಡು ಬಂದು ಸೈನ್ಸ್ ಇರೋದಿಲ್ಲ ಏನೋ ಮೈಲ್ಡಾಗಿ ಏನೋ ಸ್ವಲ್ಪ ಕಾಲು ಆಗಲಿ ಇರೋದು ಸ್ವಲ್ಪ ಮೈಲ್ಡ್ ಆಗಿ ಆವಾಗವಾಗ ಹೊಟ್ಟೆ ಬಾವ್ ಇರೋದು ಆವಾಗ ಬರುತ್ತಾ ಇರುತ್ತೆ ಬಟ್ ಅಷ್ಟು ಮೇಜರ್ ಏನು ತೊಂದರೆ ಏನು ಕಾಣೋದಿಲ್ಲ ಕೆಲವು ಏನು ಟ್ರಾವೆಲಿಂಗ್ ಮಾಡುವಾಗ ಅಥವಾ ಜಾಸ್ತಿ ನಡೆಯುವ ಜಾಸ್ತಿ ನಿಂತಾಗ ಕಾಲು ಬಾವು ಬರುತ್ತೆ ಅಂತೇಳಿ ಇಂತಹ ಚಿನ್ನಗಳಲ್ಲಿ ನಮ್ಗೆ ಸಿರೋಸಿಸ್ ಆಗಿ ಸಿರೋಸಿಸ್ ಅಲ್ಲಿ ಎರ್ಲಿ ಸ್ಟೇಜಲ್ಲಿ ನಮ್ಗೆ ಗೊತ್ತಾಗುತ್ತೆ ಇನ್ನು ಕೆಲವರು ಏನಾಗುತ್ತೆ ಇನ್ನು ಅದೇ ಸ್ವಲ್ಪ ಸ್ಟೇಜಲ್ಲಿ ಅಲ್ಲಿ ಜಾಸ್ತಿ ಆದಾಗ ಅಂದರೆ ಪ್ರೋಗ್ರೆಸ್ ಆದಾಗ ಅಲ್ಲ ಸೊ ಅದು ಇನ್ನು ಬೇರೆ ಲಕ್ಷಣಗಳನ್ನ ಕಾಣಿಸುತ್ತೆ ಸಿವಿಯರ್ ಆಗಿರೋ ಲಕ್ಷಣಗಳು ಏನು ಈ ಜಾಂಡೀಸ್ ಒಂದು ಅಲ್ಲಿ ಮತ್ತು ಅದು ಹೊಟ್ಟೆಯಲ್ಲಿ ನೀರು ಸೇರಿಕೊಳ್ಳೋದು ಹೊಟ್ಟೆ ತುಂಬ ದಪ್ಪ ಆಗೋದು ನೀರು ಸೇರಿಕೊಳ್ಳೋದಾಗಲಿ ಮತ್ತು ರಕ್ತವಾಂತಿ ಆಗೋದಾಗಲಿ ಮತ್ತು ಜಾಂಡೀಸ್ ಆಗೋದಾಗಲಿ ಇದೆಲ್ಲ ಅದರಲ್ಲಿ ಸಿರೋಸಿಸ್ ಅನ್ನೋದು ಲಕ್ಷಣಗಳು ಯಾವಾಗ ಇನ್ ಸ್ಟೇಜಲ್ಲಿ ಬರುತ್ತೆ ಸೊ ಒಂದು ವೇಳೆ ಸಿರೋಸಿಸ್ ಆಗಿದೆ ಅಂತ ಹೇಳಿದರೆ ಅದು ಕೂಡ ನಮಗೆ ನೆಕ್ಸ್ಟ್ ಸ್ಟೆಪ್ ಅಂದರೆ ಲಿವರ್ ಕ್ಯಾನ್ಸರ್ಗೆ ಸ್ವಲ್ಪ ಹೈ ರಿಸ್ಕ್ ಇರುತ್ತೆ ಸೊ ಸೊ ಈ ಸಿರೋಸಿಸಲ್ಲಿ ಇಂಥ ಈ ಇಂಥ ನಾನು ನೋಡಿದ ಇದು ಇದ್ರ ಈ ಸಿಂಪ್ಟಮ್ಸ್ ಎಲ್ಲ ಕಂಡು ಸಾಧ್ಯತೆ ಇರಬಹುದು ಹ್ಞೂ ಈಗ ಫ್ಯಾಟಿ ಲಿವರ್ ಟ್ರೀಟ್ಮೆಂಟ್ಗೆ ಯಾವಾಗ ಅವರು ಡಾಕ್ಟರ್ ಹತ್ರ ಬರ್ಬೇಕಾಗ್ತದೆ ಅಂದರೆ ಸಿಂಪ್ಟಮ್ಸ್ ನೋಡಿ ಕೂಡ ಕೆಲವರಿಗೆ ಗೊತ್ತಾಗೋದಿಲ್ಲ ಇದು ಫ್ಯಾಟಿ ಲಿವರ್ ಅಂತ ಹೇಳಿ ಸೊ ಯಾವ ಟೈಮ್ಗೆ ಬರಬೇಕಾಗ್ತದೆ ಅವರು ಆಸ್ಪತ್ರೆ ಸೊ ಏನಂದ್ರೆ ಅವ್ರದ್ದು ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ಸ್ಕ್ಯಾನಿಂಗ್ ಎಲ್ಲ ನೋಡಿ ಹೆದರಿಕೊಳ್ಳುವಂಥದ್ದೇನಿಲ್ಲ ಬಟ್ ಅದರ ಬಗ್ಗೆ ಅರಿವಿರಬೇಕು ಬಟ್ ಅದು ನೆಗ್ಲೆಕ್ಟು ಕೂಡ ಮಾಡಬ ಮಾಡಬಾರ್ದು ಯಾಕಂತ ಹೇಳಿದ್ರೆ ನಾನು ಹೇಳ್ದಂಗೆ ಇದು ರೀಸೆಂಟ್ಲಿ ಆಸ್ ಎ ನಾವು ಜನ ಇದೆಲ್ಲ ಇದೆಲ್ಲ ಹೆಚ್ಚಾಗ್ತಾ ಇರುವಾಗ ಅದರ ಬಗ್ಗೆ ಈ ಲೈಫ್ ಸ್ಟೈಲ್ ಇಂಡ್ಯೂಸ್ ಡಿಸೀಸಸ್ ಕೂಡ ಅಂತ ಫ್ಯಾಟಿ ಲಿವರ್ ಆಗಲಿ ಇದೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಪರಿಣಾಮವಾಗಿ ಸೀರಿಯಸ್ ಆಗಿ ನಾವು ಕಂಡು ಬರ್ತಾ ಇವಾಗ ನಾವು ನೋಡ್ತಾ ಇದ್ದೀವಿ ಈವನ್ ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಕೂಡ ಇಂತಹ ಕಾಯಿಲೆ ಇಂತಹ ಫ್ಯಾಟಿ ಲಿವರ್ ಹೇಳಿ ಕಂಡು ಬರ್ತಾಯಿದೆ ಸೊ ಆ ಥರ ಬಂದಾಗ ನಾವು ಇಂಥ ನಾನು ಹೇಳಿದ್ದೆ ಆವಾಗ ಏನು ಡಯಾಬಿಟಿಸ್ ಆಗಲಿ ಕೊಲೆಸ್ಟ್ರಾಲು ಇದೆಲ್ಲ ಸ್ವಲ್ಪ ಅಂಥ ರಿಸ್ಕ್ ಫ್ಯಾಕ್ಟರ್ಸ್ ಅದು ಜಾಸ್ತಿ ಇದ್ದವ್ರಿಗೆ ಆವಾಗ ಅವರು ಅಥವಾ ಲಿವರ್ ಫಂಕ್ಷನ್ಸ್ ಎಲ್ಲ ಮಾಡಿಸ್ಕೊ ಅಟ್ಲೀಸ್ಟ್ ಒಂದು ಸಲ ಫಿಸಿಷಿಯನ್ ಹತ್ರ ತೋರಿಸ್ಕೋಬೇಕಾಗತ್ತೆ ಅದರಲ್ಲೇನು ಇಂಜುರಿ ಅಥವಾ ಊತ ಆಗಲಿ ಅಥವಾ ಏನೋ ಬೇರೆ ಏನೋ ಸಮಸ್ಯೆ ಇದೆ ಲಿವರ್ ಇನ್ಫ್ಲಮೇಷನ್ ನಾಲ್ನಾಲ್ಕು ಸ್ಟೇಟ್ ಹೆಪಟೈಟಿಸ್ ಆ ಥರ ಇದೆ ಅಂತೇಳಿದ್ರೆ ಆವಾಗ ಇಮಿಡಿಯೆಟ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತೇಳಿ ಎಲ್ಲ ಡಿಸ್ಕಸ್ ಮಾಡಬೇಕಾಗುತ್ತೆ ಅವ್ರ ಜೊತೆ ಈಗರ್ತದೆ ನಾನು ಹೇಳಿದಂಗೆ ತ್ರೀ ಸ್ಟೇಜಸ್ ಅಲ್ಲಿ ಎರ್ಲಿ ಸ್ಟೇಜಲ್ಲಿ ಏನಂದ್ರೆ ಅದು ಫ್ಯಾಟಿ ಲಿವರ್ ಊತ ಮಾತ್ರ ಇರುತ್ತೆ ಪದೇ ಪ್ರೋಗ್ರೆಸ್ ಆಗ್ತಾ ಏನಂದ್ರೆ ಸ್ಟೇಟೋ ಹೆಪಟೈಟಿಸ್ ಆವಾಗ ಇಂಜುರಿ ಆಗೋದು ಗಾಯ ಆಗೋದು ಅದ್ರೆಲ್ಲ ಕಾಣ್ ಕಂಡು ಬರುತ್ತೆ ಇವಾಗ ಮೂರನೇ ಸ್ಟೇಜಲ್ಲಿ ಮೂರನೇ ಸ್ಟೇಜ್ ಅಂದ್ರೆ ಸಿರೋಸಿಸ್ ಇವಾಗ ಫಸ್ಟ್ ಎರಡನೇ ಎರಡು ಸ್ಟೇಜಸ್ ಏನಂದ್ರೆ ರಿವರ್ಸಬಲ್ ಯಾಕೆ ಸಿರೋಸಿಸ್ ಅಂತ ಎಷ್ಟು ಅಪಾಯಕಾರಿ ನಾನು ಹೇಳ್ತಾ ಹೊಟ್ಟೆ ರಕ್ತವಾ ಆಗಲಿ ಇದೆಲ್ಲ ಆಗ್ತಾ ಇದೆ ಯಾಕಂದರೆ ಆ ಟೈಮಲ್ಲಿ ನಾವು ರಿವರ್ಸ್ ಮಾಡೋಕ್ಕೆ ಏನು ನಮ್ಮ ಜಾಸ್ತಿ ಉಪ್ ಆಪ್ಷನ್ಸ್ ಇರೋದಿಲ್ಲ ನಾವು ಅದು ಎರ್ಲಿಯಾಗಿ ನಾವು ಕಂಡು ಬಂದರೆ ಅದು ಸಪೋಸ್ ಈ ಫ್ಯಾಟಿ ಲಿವರ್ ಅಂತ ಹೇಳಿದರೆ ಅದು ರಿವರ್ಸೆಬಲ್ ಸೊ ಏನಂದರೆ ನಾವು ಹೇಳಿದಂಗೆ ನಾ ಲೈಫ್ ಸ್ಟೈಲ್ ಮಾಡಿಫೈ ಆಗಲಿ ವೆಯ್ಟ್ ರಿಡಕ್ಷನ್ ಎಲ್ಲ ಮಾಡಿದರೆ ಅದು ಸ್ವಲ್ಪ ಮಟ್ಟಿಗೆ ಲಿವರಲ್ಲಿರೋ ಫ್ಯಾಟ್ ಎಲ್ಲ ಕೊಬ್ಬಿನ ಅಂಶ ಎಲ್ಲ ಕಮ್ಮಿಯಾಗಿ ನಾರ್ಮಲ್ ಆಗಿ ಪರಿಣಾಮ ಚೇಂಜಸ್ ಎಲ್ಲ ಕಂಡು ಬರುತ್ತೆ ಅದೇ ಥರ ನ್ಯಾಶ್ ಈ ಸೆಕೆಂಡ್ ಸ್ಟೇಜಲ್ಲಿ ಗೊತ್ತಿದೆ ಅದು ಕೂಡ ರಿವರ್ಸಬಲ್ ಆಗುತ್ತೆ ಬಟ್ ಆದರೆ ಒಂದು ಒಂದು ವೇಳೆ ಇದು ಈ ಅನ್ನು ಹಂತಕ್ಕೆ ದಾಟಿದರೆ ಆವಾಗ ರಿವರ್ಸ್ ಮಾಡೋ ಇದು ಕೆಪಾಸಿಟಿ ಅಂದರೆ ರಿವರ್ಸ್ ಮಾಡೋ ಅಂಶ ತುಂಬ ಕಳೆದುಕೊಳ್ಳುತ್ತೆ ಇದು ರಿವ ಇರಿವರ್ಸಬಲ್ ಅಂತ ಹೇಳ್ತೀವಿ ಆವಾಗ ಚೇಂಜಸ್ ಆಗೋದು ಆಗ್ಬಿಟ್ಟಿದೆ ಬಟ್ ಏನೋ ಸ್ವಲ್ಪ ವೀಕಾಗಿ ಲಿವರ್ ಫಂಕ್ಷನ್ಸ್ ಆಗಿ ತುಂಬ ವೀಕಾಗಿ ನಡೀತಾ ಇರುತ್ತೆ ಹೇಳಿ ಲಿವರ್ ಕೂಡ ಅದರ ಫಂಕ್ಷನ್ಸ್ ಕಳೆದುಕೊಳ್ಳೋದಿಲ್ಲ ಬಟ್ ತುಂಬ ಆಗಿರುತ್ತೆ ಸೊ ಈ ಥರ ಸೊ ಇಟ್ ಈಸ್ ಅ ಡಿಫರೆನ್ಸ್ ಅದು ಫ್ಯಾಟಿ ಲಿವರ್ ಅಂದರೆ ರಿವರ್ಸಬಲ್ ಸಿರೋಸ್ ಅಂತ ಇರಿವರ್ಸಬಲ್ ಓಕೆ ಡಾಕ್ಟರ್ ಈ ಫ್ಯಾಟಿ ಲಿವರ್ಗೆ ಏನಾದರೂ ಸ್ಪೆಷಲ್ ಟೆಸ್ಟ್ ಏನಾದರೂ ಉಂಟು ನಾನು ಹೇಳಿದಂಗೆ ಸಿಂಪಲ್ ಆಗಿರೋ ಅಲ್ಟ್ರಾಸೌಂಡ್ ಆಗಲಿ ಬ್ಲಡ್ ಟೆಸ್ಟ್ ಡಿಟೆಕ್ಟ್ ಆಗುತ್ತೆ ಸೊ ಈ ಥರ ಒಂದೇಳಿ ಡಿಟೆಕ್ಟ್ ಆದರೆ ಎಂತಹ ಸ್ಟೇಜಲ್ಲಿ ಇದೆ ಅಂತ ನೋಡಕ್ಕೆ ನಾವು ಕೆಲವು ಬ್ಲಡ್ ಟೆಸ್ಟ್ ನೋಡ್ತೀವಿ ಅದರಲ್ಲಿ ವೆದರ್ ನ್ಯಾಶ್ ಅಂತ ಹೇಳಿ ಇದೆಯಾ ಇಲ್ಲೋ ಅಂತ ಹೇಳಿ ಅದರಲ್ಲೂ ಗೊತ್ತಾಗುತ್ತೆ ಒಂದೇಳಿ ಅದು ಇದೆ ಅಂತ ಹೇಳಿದ್ರೆ ಅಲ್ಲಿ ಫ್ಯಾಟಿ ಲಿವರ್ ಎಷ್ಟು ಸಿವಿಯರ್ ಇದೆ ಎಷ್ಟು ಫೈಬ್ರೋಸಿಸ್ ಆಗಿದೆ ಫೈಬ್ರೋಸಿಸ್ ಅಂತ ಹೇಳಿದರೆ ನಾನು ಇಲ್ಲಿ ಸಿರ್ರೋಸಿಸ್ ಎಷ್ಟು ಸ್ಕಾರಿಂಗ್ ಆಗಿದೆ ಎಷ್ಟು ಸಿವಿಯರ್ ಆಗಿ ಸ್ಕಾರಿಂಗ್ ಆಗಿದೆ ಅಂತೇಳಿ ಅದು ನೋಡೋಕ್ಕೆ ಕೆಲವು ಸ್ಪೆಷಲ್ ಟೆಸ್ಟ್ ಇದೆ ಅದೇನು ಫೈಬ್ರೋ ಸ್ಕ್ಯಾನ್ ಅಂತ ಹೇಳಿ ನೋಡ್ತೀವಿ ಅಂದರೆ ಲಿವರ್ಗೆ ಸಂಬಂಧಪಟ್ಟಿದ್ದು ಸ್ಪೆಷಲ್ ಸ್ಕ್ಯಾನಿಂಗ್ ಅದು ಸೊ ಅದರಲ್ಲಿ ಕೂಡ ನಾವು ಈ ಈ ಫೈಬ್ರೋಸಿಸ್ ಅನ್ನೋದು ಸಿರೋಸಿಸ್ ಎಷ್ಟು ಇಂಜುರಿ ಆಗಿದೆ ಎಷ್ಟು ಸ್ಕಾರಿಂಗ್ ಆಗಿದೆ ಅಂತ ಹೇಳಿ ನೋಡ್ಬೋದು ಅದೊಂದು ಮತ್ತು ಕೆಲವು ಬ್ಲಡ್ ಟೆಸ್ಟಲ್ಲೂ ಕೂಡ ಅದೇ ಪ್ರಕಾರ ಎಷ್ಟು ಸಿವಿಯರ್ ಆಗಿದೆ ಆಗಿದೆ ಹೇಳಿ ನಾವು ನೋಡ್ಬೋದು ನಾವು ಅವಾಗ ನಾನ್ ಆಲ್ಕೋಹಾಲಿಕ್ ಬಗ್ಗೆ ಸ್ವಲ್ಪ ಜಾಸ್ತಿಯಾಗಿ ಮಾತಾಡಿದ್ವಿ ಸೊ ಆಲ್ಕೋಹಾಲಿಕ್ ಬಗ್ಗೆ ಈಗ ಮಾತಾಡುವುದಾದ್ರೆ ಡಾಕ್ಟರ್ ಏನ್ ಹೇಳಿ ಆಲ್ಕೋಹಾಲಿಕ್ ಕೂಡ ನಾನು ಹೇಳಿದಂಗೆ ಒಂದು ಮೇಜರ್ ಗ್ರೂಪ್ ಅದು ಸೊ ಅವ್ರ ಏನಂದ್ರೆ ಅವ್ರು ಆಲ್ಮೋಸ್ಟ್ ನಾನು ಹೇಳಿದಂಗೆ ಅವಾಗ ಅಂದ್ರೆ ನೂರು ಜನರ ಆಲ್ಕೋಹಾಲಿಕ್ಸ್ ಅಂದ್ರೆ ಡೈಲಿ ಅದು ಡ್ರಿಂಕ್ಸ್ ಎಲ್ಲಾ ಮಾಡುವವರಿಗೆ ಸೊ ಆಲ್ಮೋಸ್ಟ್ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಅದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಆಗಿ ಆಗುತ್ತೆ ನಾನು ಫ್ಯಾಟಿ ಲಿವರ್ ಅಂತ ಯಾವಾಗ ಯೂಸ್ ಮಾಡ್ತಾರೆ ನಾನು ರಿವರ್ಸಿಬಲ್ ಕಂಡೀಷನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅದೊಂದು ಒಂದು ವೇಳೆ ಅದೇ ಈ ಥರ ಇದ್ದರೂ ಅವರು ಇನ್ನೂ ಕಂಟಿನ್ಯೂ ಮಾಡಿದ್ದಾರೆ ಅಂತೇಳಿದರೆ ಮೈಲ್ಡಾಗಿ ಜಾಂಡಿಸಲ್ಲೇ ಲಕ್ಷಣಗಳು ಕಾಣಿಸ್ಬೋದು ನಾನು ಹೇಳ್ದಂಗೆ ಆವಾಗ ಊತ ಹೊಟ್ಟೆ ನೋವಾಗಲಿ ಸ್ವಲ್ಪ ಬಾವು ಆಗಲಿ ಆ ಥರ ಕಂಡುಬರೋದು ಇದು ಆಲ್ಕಾಲಿಕ್ ಸ್ಟೇಟೋ ಹೆಪಟೈಟಿಸ್ ನಿಮಗೆ ನಾನ್ ಆಲ್ಕಾಲಿಕ್ ಸ್ಟೇಟೋ ಹೆಪಟೈಟಿಸ್ ಹೆಂಗಿದೆ ಇದರಲ್ಲಿ ಅದೇ ಥರ ಅದು ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತ ಹೇಳಿ ಕರಿತೀವಿ ಸೊ ಆ ಸ್ಟೇಜಲ್ಲಿ ನಿಲ್ಲಿಸಿದರೂ ಕೂಡ ಲಿವರ್ ಫಂಕ್ಷನ್ಸ್ ಎಲ್ಲ ನಾರ್ಮಲ್ ಆಗೋ ಸಾಧ್ಯತೆ ತುಂಬ ಇರುತ್ತೆ ಯಾಕಂದ್ರೆ ಅಲ್ಲಿ ಲಿವರ್ ಇಂಜುರಿ ಆಗ್ತಾ ಇರೋದು ಯಾಕೆ ಈ ನಮ್ಮ ಆಲ್ಕೋಹಾಲ್ ತಗೊಳ್ಳೋದ ಕಾರಣ ನಾನು ಹೇಳಿದೆ ಅದು ಫಿಲ್ಟರ್ ನಮ್ಮ ಫಿಲ್ಟರ್ ಥರ ಅಲ್ಲಿ ನಮ್ಮ ಲಿವರ್ ಲಿವರದು ಸೊ ಏನು ಆಲ್ಕೋಹಾಲ್ ಎಲ್ಲ ಟಾಕ್ಸಿನ್ಸ್ ಎಲ್ಲ ಅದು ಜಾಸ್ತಿ ಲಿವರ್ಗೆ ಇಂಜುರಿ ಮಾಡಿ ಫ್ಯಾಟ್ ಕೂಡ ಅಲ್ಲಿ ಸೇರಿಕೊಳ್ಳುತ್ತೆ ಸೊ ಅದರಿಂದ ಇಂಜುರಿ ಜಾಸ್ತಿಯಾಗಿ ಅದೇ ಥರ ಇಜು ಇದ್ದರೂ ಕೂಡ ಕಂಟಿನ್ಯೂ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಅದರಲ್ಲಿ ಮೂವತ್ತು ಅಂದರೆ ಮೂವತ್ತು ಪರ್ಸೆಂಟೇಜದು ಅವ್ರದ್ದು ಆಲ್ಕೋಲ್ಕ್ ಹೆಪಟೈಟಿಸ್ ಆ ಥರ ಪರಿವರ್ತನೆ ಆಗ್ಬೋದು ಪರಿ ಅದ ಏನಂದರೆ ಜಾಂಡೀಸಲ್ಲೇ ಅತಿ ಹೆಚ್ಚಾಗಿ ಇದು ಕಂಡು ಅದು ಸ್ವಂತ ಸಿಗ್ನಲ್ ಥರ ಏನಂದ್ರೆ ಸ್ಟಾಪ್ ಮಾಡಬೇಕು ಅಂದರೆ ಇನ್ ಕೇಸ್ ಆವಾಗ ಇನ್ ಕೇಸ್ ಅದೇ ಥರ ಸ್ಟಾಪ್ ಮಾಡಿದ್ರೆ ಎಗೇನ್ ಅಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಮೇಜರ್ ಎಕ್ಸ್ಟೆಂಟಾಗಿ ಒಂದು ಹಂತಕ್ಕೆ ತರೋ ಥರ ಅದೇ ಲಿವರ್ ಈ ಫ್ಯಾಟಿ ಲಿವರ್ ಅನ್ನೋದು ಕೂಡ ಸ್ವಲ್ಪ ಕಮ್ಮಿ ಮಾಡೋ ಥರ ನಾವು ಅದರಲ್ಲಿ ಆಗೋ ಸಾಧ್ಯತೆ ತುಂಬ ಇರುತ್ತೆ ಎಲ್ಲ ಏನು ಅದು ಡ್ರಿಂಕ್ಸ್ ಟೋಟಲ್ ನಿಲ್ಲಿಸ್ಬೇಡಿ ಮದ್ಯಪಾನ ನಿಲ್ಸಿದ್ರೆ ಅದೊಂದು ಮತ್ತು ಇನ್ನೊಂದನ್ನು ಕೆಲವರು ನಾವು ನೋಡ್ತೀವಿ ಏನು ಇದೇ ಥರ ಸಿರೋಸಿಸ್ ಆಗಿ ಇವಾಗ ನಾನು ಹೇಳಿದ್ದೀನಿ ನಾನ್ ಆಲ್ಕು ಫ್ಯಾಟ್ಲಿ ಫೈವ್ ಟೆನ್ ಇಯರ್ಸ್ ಆಗ್ಬೋದು ಫೈವ್ ಟೆನ್ ಇಯರ್ಸ್ ಆಗಿ ಪ್ರೋಗ್ರೆಷನ್ ಆಗ್ಬೋದು ಬಟ್ ಇವರಿಗೆ ಅದು ಅತಿ ಫಾಸ್ಟಾಗಿ ನಾವು ಚೇಂಜಸ್ ಕಾಣಿಸುತ್ತೆ ನಾವು ಇವಾಗ ನೋಡ್ತೀವಿ ಯಂಗ್ ಏಜಲ್ಲೇ ತರ್ಟಿ ಫಾರ್ಟಿ ಇಯರ್ಸಲ್ಲೇ ನಾರ್ಮಲಿ ಹೈ ಏನೂ ನಮ್ಮ ನಾ ಎಕನಾಮಿಕ್ ಫ್ಯಾಮ್ಲಿ ಅಂತ ನೋಡ್ಕೊಳ್ಳೋದೆ ಎಕನಾಮಿಕಲ್ಲಿ ಅವರೇ ನೋಡ್ಕೊಳ್ಳೋ ಸ್ಟೇಜಲ್ಲಿರುವಾಗ ಅವ್ರಿಗೇನು ಸೈಡಲ್ಲಿ ಡೈಲಿಯರು ಆಲ್ಕೋಹಾಲ್ ಸ್ವಲ್ಪ ಕನ್ಸಂಪ್ಷನ್ ಮಾಡಿರೋದು ಕಾರಣ ಫೈ ಇಯರ್ಸ್ ಆಗಲಿ ಟೆನ್ ಇಯರ್ಸ್ ಆಗಲಿ ಕನ್ಸಂಪ್ಷನ್ ಅಂದರೆ ತರ್ಟಿ ಫೈವ್ ಫಾರ್ಟಿ ಏಜಲ್ಲಿ ಅದರ ಸಿರ್ರೋಸಿಸ್ ಆಗಿ ಪರಿವರ್ತನೆ ಕಾಣಿಸುತ್ತೆ ನಾನು ಹೇಳಿದೆ ಸಿರ್ರೋಸಿಸ್ ಅಂತೇಳಿ ಸ್ಕಾರಿಂಗ್ ಇದೆಲ್ಲ ಇಂಜುರಿ ಆಗಿ ರಿಕವರಿ ಆಗಿ ಟ್ರೈ ಮಾಡುತ್ತೆ ಬಟ್ ನಾವು ಬಿಡ್ತಾ ಇಲ್ಲ ರಿಕವರಿ ಆಗಿ ಏನು ಆಲ್ಕೋಹಾಲ್ ಮತ್ತೆ ಕೊಡ್ತಾ ಇದೀವಿ ಸೊ ಅಂಥ ಟೈಮಲ್ಲಿ ಏನಂದರೆ ಈ ಈ ಆಗಿ ಪರಿವರ್ತನೆ ನಾನು ಹೇಳಿದಂಗೆ ಸಿರೋಸಿಸ್ ಅನ್ನೋದು ಇರಿವರ್ಸಬಲ್ ಕಂಡೀಷನ್ ಆವಾಗ ಸ್ಟಾಪ್ ಮಾಡಿದರೂ ಕೂಡ ಒಂದು ಹಂತಕ್ಕೆ ಟ್ರೈ ಮಾಡೋಕ್ಕೆ ತರಬೋದು ಆದರೆ ಪ್ರಾಬ್ಲಮ್ ಏನಂದರೆ ಅದು ಆ ಲಿವರ್ ಕೆಪಾಸಿಟಿ ಇರೋದಿಲ್ಲ ನಾರ್ಮಲ್ ಇದಕ್ಕೆ ಬರೋ ಥರ ಸೊ ಆವಾಗೇನೂ ನಾನು ಹೇಳ್ದಂಗೆ ಹೊಟ್ಟೆಯಲ್ಲಿ ಬಾವು ಹೊಟ್ಟೆ ನೀರು ಸೇರಿಕೊಳ್ಳೋದು ಬ್ಲೀಡಿಂಗ್ ಆಗಲಿ ಮತ್ತು ಇದು ಲಿವರ್ ಇದೆಲ್ಲ ಈ ಜಾಂಡೀಸ್ ಆಗ್ಲಿ ಅತಿ ಹೆಚ್ಚಾಗಿ ನೋಡ್ಬೋದು ಮತ್ತೆ ಇನ್ನೊಂದೇನಂದ್ರೆ ಇವನ್ ಇದ್ರ ಲಿವರ್ ಕ್ಯಾನ್ಸರ್ ಕೂಡ ಅಧಿಕವಾಗಿ ನಾವು ನೋಡ್ಬೋದು ಯಾಕೆ ಇದು ಆಲ್ಕೋಹಾಲ್ ಕಾರಣದಿಂದಾನೆ ಸೊ ಸೊ ಇದನ್ನ ಏನಂದ್ರೆ ಆಲ್ಕಾಲ್ ರಿಲೇಟೆಡ್ ಅಂದ್ರೆ ಎರ್ಲಿ ಸ್ಟೇಜಲ್ಲಿ ಆದಷ್ಟು ಇದು ತುಂಬಾ ಹಾನಿಕಾರಿ ಮದ್ಯಪಾನ ಎಲ್ಲ ನಿಲ್ಲಿಸ್ಬೇಕು ಸೊ ಇನ್ ಕೇಸ್ ಅದ್ರ ಜಾಂಡೀಸ್ ಆದ್ರೂ ಬಂದ್ರೂ ಕೂಡ ಅದು ಲೈಕ್ ವಾರ್ನಿಂಗ್ ತರ ಅದು ಸಿಗ್ನಲ್ ತರ ಇನ್ ಕೇಸ್ ಅದು ನಾವು ಇವಾಗ ನೋಡ್ತೀವಿ ಇನ್ ಕೇಸ್ ಅದು ಕಮ್ಮಿ ಆಗಿದೆ ಜಾಂಡೀಸ್ ಅದರ ಆಮೇಲೆ ಮತ್ತೆ ಸ್ಟಾಪ್ ಮಾಡ್ತಾರೆ ರಿವರ್ಸಬಲ್ ಆಗುತ್ತೆ ಅಂದ್ರೆ ಒಂದು ಒಂದು ಹಳ್ಳಿ ಹಂತಕ್ಕೆ ಬರುತ್ತೆ ಇನ್ ಕೇಸ್ ಮತ್ತೆ ಆಮೇಲೆ ಯಾವಾಗ ಒಂದ್ಸಲ ನನಗೆ ಸ್ಟಾಪ್ ಆಗಿರೋ ನಾರ್ಮಲ್ ಆಗಿದೆ ಕುಡಿ ಕುಡಿಯೋ ಮತ್ತೆ ರೀಸ್ಟಾರ್ಟ್ ಮಾಡಬಹುದು ಡ್ರಿಂಕ್ಸ್ ಈ ಮದ್ಯಪಾನ ಹತ್ರ ಮತ್ತೆ ಇವನ್ ಇನ್ನು ಸ್ಟೇಜ್ ಸ್ಟೇಜಲ್ಲಿ ನೋಡಬಹುದು ನೋಡಬಹುದು ಡಾಕ್ಟರ್ ಲಿವರ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಸೊ ಇದಕ್ಕೆ ಏನಾದರೂ ಸಿಂಪ್റ്റംಸ್ ಗೊತ್ತಾಗ್ತದ ಆ ಟೈಮ್ ಅಲ್ಲಿ ಮತ್ತೆ ಅದರ ಟ್ರೀಟ್ಮೆಂಟ್ ಹೇಗೆ ಇರ್ತದೆ ಅಂತ ಹೇಳಿ ನೌ ಅಂತ ಹೇಳಿದ್ರೆ ನಾನು ಹೇಳಿದೆ ಸಿರೋಸಿಸ್ ಅಂತ ಹೇಳಿ ಸಿರೋಸಿಸ್ ಅಂತ ಹೇಳಿದ್ರೆ ಒಂದು ಬಟ್ ಸಿರೋಸಿಸ್ ಇಟ್ಸೆಲ್ಫ್ ಇಸ್ ಅ ರಿಸ್ ಫ್ಯಾಕ್ಟರ್ ಅಂದ್ರೆ ಅದನ್ನೇ ಒಂದು ಅಂಡ್ ರಿಸ್ಕ್ ಫ್ಯಾಕ್ಟರ್ ತರ ಅಂದ್ರೆ ಕಂಪೇರ್ ಟು நார்மல் ಪರ್ಸನ್ ಗೆ ಆ ಸಿರೋಸ್ ಅವ್ರಿಗೆ ನೋಡಿದ್ರೆ ಸಿರೋಸ್ ಅವ್ರಿಗೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಏನು ಆ ಲಿವರ್ ಕ್ಯಾನ್ಸರ್ ಬರುತ್ತಾರೆ ಸೊ ಅದಕ್ಕೆ ನಾವು ರೆಗ್ಯುಲರ್ಲಿ ಅಂದರೆ ಹೇಳ್ತೀವಿ ಅಟ್ಲೀಸ್ಟ್ ಒಂದು ಕೆಲವು ಸ್ಕ್ಯಾನಿಂಗ್ ಆಗಲಿ ಬ್ಲಡ್ ಟೆಸ್ಟ್ ಆಗಲಿ ಸ್ವಲ್ಪ ಅಟ್ಲೀಸ್ಟ್ ಒಂದು ಆರು ತಿಂಗಳಿಗೊಂದು ಸಲ ಮಾಡಿ ನೋಡಬೇಕಾಗುತ್ತೆ ಯಾಕಂದರೆ ಆ ಲಿವರಲ್ಲಿ ಸಣ್ಣ ಗಡ್ಡೆ ಏನು ಬಂತ ಹೇಳಿ ಅಂದರೆ ಲಿವರ್ ಸ್ವಲ್ಪ ಸ್ಟಾರ್ಟ್ ಆಗೋದು ಗಡ್ಡೆಯಾಗ ಆ ಥರ ಸೊ ಅದು ಒಂದಳು ಗೊತ್ತಾಗದೇ ಇರ್ಬೋದು ಸಣ್ಣದಾಗಿದ್ದರೆ ನಾವು ಎರ್ಲಿ ಸ್ಟೇಜಲ್ಲಿ ಇದ್ದರೆ ಎರ್ಲಿ ಸ್ಟೇಜಲ್ಲಿ ಇದ್ದರೆ ಗೊತ್ತಾದರೆ ನಾವು ಅದನ್ನು ಟ್ರೀಟ್ಮೆಂಟ್ ಎಲ್ಲ ಮಾಡಿ ಸ್ವಲ್ಪ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಉಂಟರು ಸೊ ಅದೊಂದು ಒಂದೇಳಿ ನಮಗೊಂದು ನಾನು ಹೇಳಿದಂಗೆ ಏನಂದ್ರೆ ಒಂದು ಸ್ವಲ್ಪ ಸಿಂಟಮ್ಸ್ ಎರ್ಲಿ ಸ್ಟೇಜಲ್ಲಿ ಸಿಂಟಮ್ಸ್ ಗೊತ್ತಾಗೋದಿಲ್ಲ ಅಂತ ಇದ್ದವಾಗ ನಾವು ಏನಂದರೆ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿ ಗೊತ್ತಾಗುತ್ತೆ ಅಡ್ವಾನ್ಸ್ ಸ್ಟೇಜ್ ಅಂದ್ರೇನು ಇದು ಬೇರೆ ಆರ್ಗನ್ಸ್ ಎಲ್ಲ ಸ್ವಲ್ಪ ಎಫೆಕ್ಟ್ ಆಗುವಾಗ ಲಿವರ್ ಫಂಕ್ಷನ್ ತುಂಬ ವೀಕ್ ಇದ್ದಾಗ ಮಲ್ಟಿಪಲ್ ಜಾಗದಲ್ಲಿ ಸ್ಪ್ರೆಡ್ ಆಗೋದು ಅಂಥ ಕಂಡೀಷನ್ ಇದ್ದಾಗ ನಾವು ಕೆಲವರಿಗೆ ಪರಿಣಾಮ ಎಲ್ಲ ವೆಯ್ಟ್ ಲಾಸ್ ಆಗಲಿ ಜಾಂಡೀಸ್ ಆಗಲಿ ಇದೆಲ್ಲ ನಾವು ಪರಿವ ಪರಿಣಾಮ ಇದೆಲ್ಲ ನೋಡ್ಬೋದು ಆ ಟೈಮಲ್ಲಿ ಡಿಟೆಕ್ಟ್ ಆದರೆ ಇವಾಗ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಡಿಟೆಕ್ಟ್ ಆಗೋದೆಲ್ಲ ಕಾಮನ್ಲಿ ಏನಂದರೆ ಏನೋ ಪ್ರಾಬ್ಲಮ್ ಬಂದಿರುತ್ತೆ ಹಾಸ್ಪಿಟ್ಲ್ ಹೋಗಿರ್ತಾರೆ ಏನೋ ಡಿಟೆಕ್ಟ್ ಆವಾಗ ಡಿಟೆಕ್ಟ್ ಆಗುತ್ತೆ ಸೊ ಅದು ಅಡ್ವಾಂಟ್ ಸ್ಟೇಜಲ್ಲಿ ಗೊತ್ತಾದರೆ ಆವಾಗ ಆಪ್ಷನ್ಸ್ ನಮ್ಮ ಹತ್ರ ಜಾಸ್ತಿ ಇರೋದಿಲ್ಲ ಈ ಇದಕ್ಕೆ ಟ್ರೀಟ್ಮೆಂಟಿಗೆ ನಾವು ಅದಕ್ಕೆ ಹೇಳಿದ್ದೀನಿ ಸಿರೋಸಿಸ್ ಅಂತ ರೆಗ್ಯುಲರ್ಲಿ ಫಾಲೋಅಪ್ ಮಾಡಿದ್ರೆ ನಾವು ಕಂಡು ಹಿಡಿತೀವಿ ಅದಕ್ಕೆ ಒಳ್ಳೆಯ ಟ್ರೀಟ್ಮೆಂಟ್ ಆಪ್ಷನ್ಸ್ ಉಂಟು ಅಟ್ಲೀಸ್ಟ್ ಅದು ಕ್ಯೂರ್ ಮಾಡೋಕ್ಕೆ ನಾನು ಕ್ಯೂರ್ ಬಗ್ಗೆ ಹೇಳ್ತೇನೆ ಕ್ಯೂರ್ ಅಂದರೆ ಅದು ಫುಲ್ ಹಂಡ್ರೆಡ್ ಪರ್ಸೆಂಟ್ ಗುಣ ಮಾಡಕ್ಕೆ ಇನ್ ಕೇಸ್ ಅಡ್ವಾನ್ಸ್ ಸ್ಟೇಜಲ್ಲಿ ಜಾಸ್ತಿ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಪ್ರೋಗ್ರೆಷನ್ ಕಮ್ಮಿ ಮಾಡಕ್ಕೆ ಟ್ರೈ ಮಾಡ್ಬೋದು ಆದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸ್ಟೇಜ್ ಯಾವ ಸ್ಟೇಜ್ ಏನು ಅಂತ ಹೇಳಿ ಫ್ಯಾಟಿ ಸಂಪೂರ್ಣವಾಗಿ ಗುಣಮುಖ ಮಾಡಬಹುದು ಫ್ಯಾಟಿ ಲಿವರ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗುಣ ಆಗ್ಬೋದು ಸಿರೋಸಿಸ್ ಅನ್ನೋದು ಅಂತ ಹೇಳಿದ್ರೆ ಲೀಸ್ಟ್ ಒಂದು ಹಂತಕ್ಕೆ ತರಬಹುದು ಬಟ್ ಆದರೆ ಫ್ಯಾಟಿ ಲಿವರ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಲಿವರ್ ನಾನು ಫ್ಯಾಟಿ ಲಿವರ್ಗೆ ಮೇನ್ ಟ್ರೀಟ್ಮೆಂಟ್ ಆಲ್ಕೋಹಾಲ್ ಇದ್ದರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಲ್ಲಿಸಬೇಕು ಅದೇ ದಟ್ಸ್ ಓನ್ಲಿ ಟ್ರೀಟ್ಮೆಂಟ್ ಬೇರೆದೇನೋ ಟ್ಯಾಬ್ಲೆಟ್ಸ್ ಆಗಲಿ ಟ್ರೀಟ್ಮೆಂಟ್ ಆಗಿ ಕೊಟ್ಟರು ಕೂಡ ಇಟ್ಸ್ ಎ ಸಪೋರ್ಟಿವ್ ಟ್ರೀಟ್ಮೆಂಟ್ ಥರ ನಮಗೆ ಅಷ್ಟೇ ಆದರೆ ನಾವು ಇದು ನಾನ್ ಆಲ್ಕೋಹಾಲಿಕ್ ಸೈಡ್ ನೋಡಿದ್ರೆ ಏನು ಟ್ರೀಟ್ಮೆಂಟ್ ನಾನು ಏನು ಹೇಳಿದ್ದೀನೋ ಫಸ್ಟ್ ಇದರಲ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೇಳಿ ಡಯಟ್ ಮಾಡಿಫಿಕೇಶನ್ ಡೈಟ್ ಇದೆಲ್ಲ ನಾನು ಹೇಳಿದೆ ಇನ್ನು ಬ್ಯಾಲೆನ್ಸ್ಡ್ ಡಯಟ್ ಮಾಡೋದು ಅತಿ ಹೆಚ್ಚಾಗಿ ಫ್ಯಾಟ್ ಕಂಟೆಂಟ್ ಎಲ್ಲ ನಾವು ಸ್ವಲ್ಪ ಕಮ್ಮಿ ಮಾಡಿ ಕಮ್ಮಿ ಇದರಲ್ಲಿ ತಗೊಳ್ಳೋದಾಗ್ಲಿ ಅದನ್ನು ಸ್ವಲ್ಪ ಜಂಕ್ ಫುಡ್ ಅವಾಯ್ಡ್ ಮಾಡೋದಾಗಲಿ ಇದೆಲ್ಲ ಪ್ರೊಸೆಸ್ಡ್ ಫುಡ್ಸ್ ಆಗಲಿ ಫ್ರೈಡ್ ಫುಡ್ಸ್ ಆಗಲಿ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಅದೊಂದು ಮತ್ತು ಇನ್ನೊಂದು ಏನಂದರೆ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಸೆಡೆಂಟ್ ಸ್ಟೈಲ್ ಅವಾಯ್ಡ್ ಮಾಡಬೇಕು ಏನು ಅಟ್ಲೀಸ್ಟ್ ನಾವು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಪರ್ ಡೇ ಫಾರ್ ಅಟ್ಲೀಸ್ಟ್ ಫೈವ್ ಡೇಸ್ ಎ ವೀಕ್ ನಾವು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದರ ರನ್ನಿಂಗ್ ಜಾಗಿಂಗ್ ಅದು ಎಂಥ ಆದರೂ ಸ್ವಲ್ಪ ಅದು ವ್ಯಯ ಅಂದರೆ ವ್ಯಾಯಾಮ ಮಾಡೋಕ್ಕೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮೈ ವ್ಯ ಇದು ಮಾಡಬೇಕು ಒಂದು ಮತ್ತು ಮೂರನೇ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ವೆಯ್ಟ್ ಲಾಸ್ ಸ್ವಲ್ಪ ಬೊ ಅತಿ ಬೊಜ್ಜುತನ ಅಂದರೆ ಒಬೇಸಿಟಿ ಇದ್ದವ್ರಿಗೆ ವೆಯ್ಟ್ ಲಾಸ್ ಕೂಡ ಇದು ಫ್ಯಾಟಿ ಲಿವರ್ ರಿವರ್ಸಿಬಲ್ ಫ್ಯಾಟಿ ಲಿವರ್ ಅಂದರೆ ಈವನ್ ಸೆಕೆಂಡ್ ಸ್ಟೇಜಲ್ಲಿ ಇದ್ದವಾಗ ನ್ಯಾಶ್ ಅಂತ ಹೇಳಿ ಹೇಳ್ತೀವಿ ಅದರಲ್ಲಿರುವ ಕೂಡ ರಿವರ್ಸಿಬಲ್ ಆಗೋದು ನಾವು ತುಂಬ ನೋಡಿದ್ದೇವೆ ಅದು ಒಬೆಸಿಟಿ ಇದೆಲ್ಲ ಇದ್ದವ್ರಿಗೆ ಅಟ್ಲೀಸ್ಟ್ ಅದು ಹತ್ತು ಪರ್ಸೆಂಟೇಜ್ ಅಂತ ಹೇಳಿದ್ರೆ ಸಪೋಸ್ ಇಂದ ಎಪ್ಪತ್ತು ಕೆ ಜಿ ಆ ಥರ ಇದ್ದಾಗ ಅದು ಅಟ್ಲೀಸ್ಟ್ ಒಂದು ಏಳು ಕೆ ಜಿ ಓವರ್ ಸಿಕ್ಸ್ ಮಂತ್ಸ್ ಆ ಪೀರಿಯಡಲ್ಲಿ ನಾವು ಕಮ್ಮಿ ಮಾಡೋ ಥರ ಈ ನಾವು ನೋಡ್ಕೋಬೇಕಾಗುತ್ತೆ ಇದು ಕೂಡ ಈ ಇದೆಲ್ಲ ಮಾಡಿದ್ರೆ ರಿವರ್ಸಿಬಲ್ ಆಗುತ್ತೆ ಅದೊಂದು ಇದು ನಾವು ನಾವು ನಮ್ಮ ಇದರಲ್ಲಿ ನಾವು ಮಾಡಿಕೊಳ್ಳುವಂತಹ ಟ್ರೀಟ್ಮೆಂಟು ಒಂದು ಇನ್ನೊಂದು ಏನಂದರೆ ಕೆಲವು ಮೆಡಿಕೇಶನ್ಸ್ ಕೂಡ ಇದೆ ಈ ಮೆಡಿಕೇಶನ್ಸ್ ಏನಂದ್ರೆ ಸ್ವಲ್ಪ ಲಾಂಗ್ ಟರ್ಮ್ ತಗೋಬೇಕಾಗುತ್ತೆ ಅದರಿಂದ ಕೂಡ ಈ ಇಂಜುರಿ ಅನ್ನೋದು ಸ್ವಲ್ಪ ಮಟ್ಟಿಗೆ ರಿವರ್ಸ್ ಮಾಡಬಹುದು ಬಟ್ ಇದೆಲ್ಲ ಯಾವಾಗ ಕೆಲಸ ಮಾಡುತ್ತೆ ನಾವು ಈ ಲೈಫ್ ಸ್ಟೈಲ್ ಫುಡ್ ರಿಲೇಟೆಡ್ ಆಗಲಿ ಈ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಎಲ್ಲ ಮಾಡಿದ್ರೆ ಇದು ಕೂಡ ಸ್ವಲ್ಪ ಎಫೆಕ್ಟ್ ತೋರಿಸ್ಕೊಳ್ಳುತ್ತೆ ಅದೊಂದು ಈಗ ಟ್ರೀಟ್ಮೆಂಟ್ ಆಗ್ತದೆ ಗುಣಮುಖರಾಗ್ತಾರೆ ಅದರ ನಂತರ ಪುನಃ ಅವರು ಡ್ರಿಂಕ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಲಿವರ್ ಕ್ಯಾನ್ಸರ್ ಚಾನ್ಸಸ್ ಬರುವಂತಹ ಅತಿ ಹೆಚ್ಚಾಗಿ ಯಾಕಂತ ಹೇಳಿದ್ರೆ ಇವಾಗ ರೀಸೆಂಟ್ ರಿಸರ್ಚ್ ಪ್ರಕಾರ ಏನಂತ ಹೇಳಿದ್ರೆ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಯಾಕಂದ್ರೆ ಇದ್ರ ಬಗ್ಗೆ ಈ ಫ್ಯಾಟಿ ಲಿವರ್ ಅಂತ ಹೇಳಿ ಅರಿವು ಮುಂಚೆ ಇರಲಿಲ್ಲ ಈ ಲೈಫ್ ಸ್ಟೈಲಿಂದ ಇಂತಹ ಕಾಯಿಲೆಗಳೆಲ್ಲ ಬರ್ತಾ ಇದೆ ಸೊ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಈ ಲಿವರ್ ಕ್ಯಾನ್ಸರ್ ಮತ್ತೆ ಲಿವರ್ ಗೆ ಈ ಫ್ಯಾಟಿ ಲಿವರ್ ಅನ್ನೋದು ಒಂದು ರಿಸ್ಕ್ ಫ್ಯಾಕ್ಟರ್ ಸೊ ಆ ಸೊ ಈ ರಿಸ್ಕ್ ಫ್ಯಾಕ್ಟರ್ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬಹುದು ಇಂಥ ಎರ್ಲಿ ಸ್ಟೇಜಲ್ಲಿ ನಾವು ಡಿಟೆಕ್ಟ್ ಆದ್ರೆ ಸೊ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಗೊತ್ತಾದ್ರೆ ಇನ್ ಕೇಸ್ ಅದು ಅಟ್ಲೀಸ್ಟ್ ತಡೆಗಟ್ಟಕ್ಕೆ ಆಪ್ಷನ್ಸ್ ಇರೋದಿಲ್ಲ ನಮ್ಮ ಹತ್ರ ಬರ್ತದೆ ಮಕ್ಕಳಲ್ಲಿ ಹೌದು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಅದು ಕೂಡ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದೆ ಹಾಗೆ ಫ್ಯಾಟಿ ಲಿವರು ಕೂಡ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಇವಾಗ ರೀಸೆಂಟ್ಲಿ ಸ್ಟಡೀಸ್ ಕೂಡ ಇದೆ ಎಷ್ಟು ಪರ್ಸೆಂಟೇಜ್ ಆದರೆ ಸ್ವಲ್ಪ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಎಕ್ಸಾಕ್ಟ್ ಐಡಿಯಾ ಇರಲಿಲ್ಲ ಬಟ್ ರೀಸೆಂಟ್ಲಿ ಕೂಡ ಕಂಪೇರ್ ಟು ಎರ್ಲಿಯರ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೀವಿ ಫ್ಯಾಟಿ ಲಿವರ್ ಅಂತ ಬಟ್ ಅದರಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಕಾಸಸ್ ಸ್ವಲ್ಪ ಬೇರೆ ಇರುತ್ತೆ ಕಾರಣ ಬೇರೆ ಇರುತ್ತೆ ಒಂದು ಬೊಜ್ಜುತನ ಅದು ಲೈಕ್ ಒಬೆಸಿಟಿ ಇಸ್ ಒನ್ ಆಫ್ ದ ರಿಸ್ ಕಾಸ್ ಬಟ್ ಅದ್ರ ಜೊತೆ ಕೆಲವು ಮೆಟಬೋಲಿಕ್ ಡಿಸೀಸಸ್ ಎಲ್ಲ ಇರುತ್ತೆ ಸೆಪರೇಟ್ ಇದರುತ್ತೆ ಸೊ ಅವಂಥವ್ರು ಕೂಡ ಸ್ವಲ್ಪ ರಿಸ್ಕ್ ನಾವು ನೋಡ್ತಾ ಇದ್ದೀವಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಆ್ಯಂಡ್ ಹೆಪಟಾಲಜಿ ಸೊ ನಾವು ಈ ಲಿವರ್ ಕಾಯಿಲೆ ಬಗ್ಗೆ ಎಲ್ಲ ಎಲ್ಲ ತರಹ ಟ್ರೀಟ್ಮೆಂಟ್ ಎಲ್ಲ ನಾವು ಲಭ್ಯವಿದೆ ರೈಟ್ ಫರ್ ಫ್ಯಾಟಿ ಲಿವರ್ ಆಗಲಿ ಸಿರ್ರೋಸಿಸ್ ಆಗಲಿ ಲಿವರ್ ಕ್ಯಾನ್ಸರ್ ಆಗಲಿ ಇದೆಲ್ಲ ಹಾಗೆ ನಾನು ಹೇಳಿದಂಗೆ ಫೈಬರ್ ಫೈಬ್ರೋ ಸ್ಕ್ಯಾನು ಎಂಡೋಸ್ಕೋಪಿ ಸರ್ವಿಸಸ್ ಇಲ್ಲಿವರ್ ಬ್ಲೀಡಿಂಗ್ ಅಂತ ನಾನು ಹೇಳಿದೆ ಅದ್ರ ರಿಲೇಟೆಡ್ ಸರ್ವೀಸಸ್ ಲಿವರ್ ಕ್ಯಾನ್ಸರ್ ಬಗ್ಗೆ ಅದ್ರ ರಿಲೇಟೆಡ್ ಟ್ರೀಟ್ಮೆಂಟ್ ಸರ್ವೀಸಸ್ ಮತ್ತು ಬ್ಲೀಡಿಂಗ್ ಆಗಲಿ ಈ ಆಲ್ಸೈಡ್ ಅಂದರೆ ನೀರು ಸೇರಿಕೊಳ್ಳೋದು ಅದೇ ಅದಕ್ಕೆ ರಿಲೇಟೆಡೆಲ್ಲ ಟ್ರೀಟ್ಮೆಂಟ್ ರಿಲೇಟೆಡ್ ಸರ್ವಿಸಸ್ ಎಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ ಅದ್ರ ಜೊತೆಯೂ ಪ್ಯಾಂಕ್ರಿಯಾಸ್ ರಿಲೇಟೆಡ್ ಮತ್ತು ಬೌಲ್ ರಿಲೇಟೆಡ್ ಡಿಸೀಸಸ್ ಬಗ್ಗೆ ಮತ್ತು ಎಂಡೋಸ್ಕೋಪಿ ಸರ್ವಿಸಸ್ ಎಲ್ಲ ಅವೆಲ್ ಅವೈಲೇಬಲ್ ಇದೆ ಹಾಗೆ ಕಾಸ್ಟ್ ಎಷ್ಟಾಗ್ಬೋದು ಡಾಕ್ಟರ್ ಅವರಿಗೆ ಸೊ ಕೆಲವರಿಗೆ ಅಂತ ಅಷ್ಟು ಟ್ರೀಟ್ಮೆಂಟಿಗೆ ಹಾಕ್ಲಿಕ್ಕೆ ಅದು ಅಷ್ಟು ಖರ್ಚು ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಏನಾದ್ರೂ ಫೆಸಿಲಿಟಿ ಅಥವಾ ಏನಾದ್ರು ಸ್ಕೀಮ್ ಏನಾದ್ರೂ ಎಲ್ಲ ಬೇರ್ತದೆ ನಮ್ಮ ಹತ್ರ ಏನಂದ್ರೆ ನೋಡಿ ನಾನು ಹೇಳಿದೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅದಕ್ಕೆ ಅವಶ್ಯಕತೆ ಇಲ್ಲ ಎಷ್ಟುವರೆಗೂ ನಾವು ಯಾಕೆ ಇದೆಲ್ಲ ಲೈಫ್ ಸ್ಟೈಲ್ ಫಿಸಿಕಲ್ ಆಕ್ಟಿವಿಟೀಸ್ ಡಯಟ್ ಅದೆಲ್ಲ ಹೇಳ್ತಾ ಇದ್ದೀವಿ ಇದೆಲ್ಲ ನಮ್ಮ ಕೈಯಲ್ಲಿ ಇರೋದು ಸೊ ಇದನ್ನೆಲ್ಲ ನಾವು ಇಟ್ ಇಸ್ ಅ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಎನಿ ಕೈಂಡ್ ಆಫ್ ದ ಫ್ಯಾಟಿ ಲಿವರ್ ದಿಸ್ ಥಿಂಗ್ ಅಂಡ್ ಅವಾಯ್ಡಿಂಗ್ ದಿಸ್ ಆಲ್ಕೋಹಾಲ್ ಇದೆಲ್ಲ ಸೊ ಇದೆಲ್ಲ ನಮ್ಮ ಕೈಯಲ್ಲಿದೆ ಸೊ ಎಲ್ಲ ಮೆಡಿಕೇಶನ್ ಕೂಡ ಅಷ್ಟೇನು ಹೆಚ್ಚಾಗಿ ಇದು ಏನು ಇರೋದಿಲ್ಲ ಬಟ್ ನಮ್ಮ ಹತ್ರ ಇನ್ ಕೇಸ್ ಸಿರೋಸಿಸ್ ಆ ಥರ ಪರಿವರ್ತನೆ ಆಗಿದೆ ಅದು ಸ್ವಲ್ಪ ಲಾಂಗ್ ಟರ್ಮ್ ಆಗಿ ನಾವು ಟ್ರೀಟ್ಮೆಂಟ್ ಕಂಡು ಬರುತ್ತೆ ತುಂಬ ಸಿವಿಯರ್ ಆಗಿ ನಾವು ಈ ಥರ ಪ್ರಾಬ್ಲಮ್ ಇದ್ದಾಗ ಆಬ್ವಿಯಸ್ಲಿ ಅದು ಮಲ್ಟಿಪಲ್ ಹಾಸ್ಪಿಟ್ಲ್ ಇದೆಲ್ಲ ಇದೆಲ್ಲ ನೋ ಕಂಡು ಬರೋದು ಟು ಅದರ್ ಇದರಲ್ಲಿ ನಮ್ಮ ಹತ್ರ ಸ್ವಲ್ಪ ಕಮ್ಮಿ ಇದರಲ್ಲಿ ಸ್ವಲ್ಪ ಇದು ಇದು ಟ್ರೀಟ್ಮೆಂಟ್ ಲಭ್ಯವಿಲ್ಲ ಅವೈಲೇಬಲ್ ಇರುತ್ತೆ ಕೊನೆಯದಾಗಿ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟ ಫ್ಯಾಟರ್ ಫ್ಯಾಟಿ ಲಿವರ್ ಅಂದರೆ ನಮ್ಮ ಫೋಟೋಲ್ ಆಟ್ ಏನಂದರೆ ನಿಮ್ಮ ಹೆಲ್ತ್ ಮೇಂಟೈನ್ ಮಾಡ್ಕೋಬೇಕಂತಂದ್ರೆ ಫ್ಯಾಟಿ ಹೆಲ್ದಿ ಲಿವರ್ ಕೂಡ ಮೇಂಟೈನ್ ಆಗ ಆಗಬೇಕಾಗುತ್ತೆ ಸೊ ಮೇನ್ ಥಿಂಗ್ ಏನಂದರೆ ಡಯಟ್ ಫಿಸಿಕಲ್ ಆಕ್ಟಿವಿಟೀಸ್ ಮೇಂಟೈನ್ ಹೆಲ್ದಿ ಲೈಫ್ ಸ್ಟೈಲ್ ಅಟ್ಲೀಸ್ಟ್ ಒಂದು ಎಕ್ಸಸೈಸ್ ಎಲ್ಲ ಮಾಡೋದಾಗಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಅವಾಯ್ಡ್ ಮಾಡೋದಾಗಲಿ ಇದನ್ನೆಲ್ಲ ಮಾಡಿದರೆ ನಮ್ಮ ಫ್ಯಾಟಿ ಲಿವರ್ನ ಅವಾಯ್ಡ್ ಮಾಡ್ಬೋದು ಇಟ್ ಈಸ್ ಹೆದರ್ಕೊಳ್ಳೋಂಥ ಡಿಸೀಸ್ ಅಲ್ಲ ಬಟ್ ಇಟ್ಸ್ ಎ ಪ್ರಿವೆಂಟಬಲ್ ಅಂಡ್ ಡಿಸೀಸ್ ಅಂಡ್ ಹಂಗೂ ನೆಗ್ಲೆಕ್ಟ್ ಮಾಡಬಾರ್ದು ಇದನ್ನ ಮೇನ್ಲಿ ಅಂತ ಓಕೆ ಡಾಕ್ಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೀಕ್ಷಕರ ಹೇಳಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಾಜಿ ಬಾಟ್ ಬಿಟ್ಕೋರ್ಸಾವೆ